Okay, dear students, here this is UPSC biology. Today's class, let me discuss the about what you call this, the concept regarding what you call the molecular base of inheritance. The molecular base of inheritance, where we have to study the property of a DNA. DNA can be able to replicate itself. They can produce its own copy. Parent DNA can produce two identical daughter DNA. ಪ್ರೊಡ್ಯೂಸ್ ಮಾಡುವಂತ ಒಂದು ಸಾಮರ್ಥ್ಯ ಇದೆ. ಡಿಸ್ಕಾಲ್ ರೆಪ್ಲಿಕಾ ಅಥವಾ ಮಿರರ್ ಇಮೇಜ್ ತನ್ನದೇ ಆದಂತಹ ಎರಡು ಕಾಪಿಗಳನ್ನ ಒಂದು ಡಿಎನ್ಎ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಡಿಸ್ಕಾಲ್ ಯಾವಾಗ ನಡೀತದೆ ಅಂದ್ರೆ ಡ್ಯೂರಿಂಗ್ ದಿ ಎಸ್ ಫೇಸ್ ಆಫ್ ಸೆಲ್ ಡಿವಿಜನ್ ಫೇಸ್ ನ ಎಸ್ ಫೇಸ್ ಅಲ್ಲಿ ಪ್ರಿಪರೇಟರಿ ಫೇಸ್ ಅಂತ ಇಂಟರ್ ಫೇಸ್ ಅಲ್ಲಿ ಈ ಒಂದು ಸೆಲ್ ಏನಂತೆ ಒಂದು ಸೆಲ್ ಇರುವಂತಹ ಡಿಎನ್ಎ ಡೂಪ್ಲಿಕೇಶನ್ ಆಗಿ ಡಬಲ್ ಆಗುತ್ತೆ. ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಡಿಎನ್ಎ ಟು ದಿ ಡಾಟರ್ ಸೆಲ್ಸ್. ಅದಕ್ಕೆ ಡಾಟರ್ ಡಿಎನ್ಎ ಈ ಎರಡು ಒಂದು ಪೇರೆಂಟ್ ಡಿಎನ್ ಎರಡು ಡಿಎನ್ಎ ಬರ್ತಾವಲ್ಲ ಒಂದು ಡಾಟರ್ ಡಿಎನ್ಎ ಆ ಎರಡು ಡಿಎನ್ಎ ಏನ್ ಪಡಿಸ್ ಆಗಿರುತ್ತಲ್ಲ ಒಂದು ಡಿಎನ್ ಇಂದ ಅಲ್ಲಿ ಒಂದು ಪೇರೆಂಟ್ ಡಿಎನ್ಎ ಇರುತ್ತೆ. ಪೇರೆಂಟ್ ಸ್ಟ್ಯಾಂಡ್ ಆಗಿ ಹೇಳ್ಕೊಂಡಿರುತ್ತೆ ಡಿಎನ್ಎ ರೆಪ್ಲಿಕೇಟ್ ಆಗ್ಬೇಕಾದ್ರೆ ಏನಂತೆ ಐ ಥಿಂಕ್ ಯು ನಾಟ್ ವಿಸಿಬಲ್ ಹೇರ್ ಯು ಕ್ಯಾನ್ ಸಿ ಯಾ ದಿಸ್ ಇಸ್ ಎ ಡಿಎನ್ಎ ಮಾಲಿಕ್ಯೂಲ್. ದಿಸ್ ಡಿಎನ್ಎ ಮಾಲಿಕ್ಯೂಲ್ ಏನಂತೆ ಇಟ್ ಕ್ಯಾನ್ ಪ್ರೊಡ್ಯೂಸ್ ಟು ಡಾಟರ್ ಡಿಎನ್ಎ ಡಾಟರ್ ಡಿಎನ್ಎ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಒನ್ ಆಫ್ ದಿ ಸ್ಟ್ಯಾಂಡ್ ಪೇರೆಂಟ್ ಹಂಗೆ ಇರುತ್ತೆ ಅದ್ರ ಮೇಲೆ ಹೊಸ ಸ್ಟ್ಯಾಂಡ್ ತಯಾರಾಗಿರುತ್ತೆ. ಹಂಗೆ ಇನ್ನೊಂದು ಸ್ಟ್ಯಾಂಡ್ ಎರಡು ಡಿಎನ್ಎ ಎರಡು ಸ್ಟ್ಯಾಂಡ್ ಒಂದು ಸ್ಟ್ಯಾಂಡ್ ಒಳಗೆಲ್ಲ ಇನ್ನೊಂದು ಹೊಸ ಸ್ಟ್ಯಾಂಡ್ ಆಗಿದೆ. ಹಂಗೆ ಇನ್ನೊಂದು ಸ್ಟ್ಯಾಂಡ್ ಹಳೆ ಹೇಳ್ಕೊಂಡಿದ್ದೆ ಇದರಲ್ಲಿ ಅದ್ರ ಮೇಲೆ ಇನ್ನೊಂದು ಹೊಸ ಸ್ಟ್ಯಾಂಡ್ ತಯಾರಾಗುತ್ತೆ. ಈಗ ಟೂ ಡಾಟರ್ ಡಿಎನ್ಎ ಮಾಲಿಕ್ಯೂಲ್ಸ್ ಫಾರ್ಮ್ ಅಂದ್ರೆ ಪೇರೆಂಟ್ ಡಿಎನ್ಎ ಎರಡು ಡಾಟರ್ ಡಿಎನ್ಎ ಆಗ್ತದೆ. ಅಲ್ಲಿ ಒನ್ ಆಫ್ ದಿ ಸ್ಟ್ಯಾಂಡ್ ಇಸ್ ಪೇರೆಂಟ್ ಸ್ಟ್ಯಾಂಡ್ ಹಂಗೆ ರಿಟೇನ್ ಆಗಿರುತ್ತೆ ಅನ್ನೋದು ಇಲ್ಲಿ ಸಿಂಥಸೈಸ್ ಸ್ಟ್ಯಾಂಡ್ ಇಲ್ಲಿ ಸಹ ಈ ಡಿಎನ್ಎ ದಲ್ಲಿ ಸಹ ಎರಡು ಡಾಟರ್ ಡಿಎನ್ಎ ಅಲ್ಲಿ ಹಂಗೆ ಇರುತ್ತೆ. ಹಂಗಂದ್ರೆ ಪೇರೆಂಟ್ ಡಿಎನ್ಎ ಒನ್ ಆಫ್ ದಿ ಡಿಎನ್ಎ ಡಿಎನ್ಎ ಇಸ್ ರಿಟೈನ್ ಕನ್ಸರ್ವ್ ಎನ್ನುವಂತ ಅರ್ಧ ವಸ್ತು ಆಗಿದೆ. ಇದನ್ನ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ ಡಿಎನ್ಎ ರೆಪ್ಲಿಕೇಶನ್ ಅಂತ ಹೇಳಿದ್ರು. ಈಗ ಡಿಎನ್ಎ ರೆಪ್ಲಿಕೇಶನ್ ಅಂದಾಗ ಒಂದು ಸ್ಟ್ಯಾಂಡ್ ಪೇರೆಂಟ್ ಸ್ಟ್ಯಾಂಡ್ ಹಂಗೆ ಇರುತ್ತೆ ಇನ್ನೊಂದು ಸ್ಟ್ಯಾಂಡ್ ಹೊಸ ತಯಾರಾಗುತ್ತೆ ಅಂತ ಹೇಳಿದ್ರು. ಎರಡು ಸ್ಟ್ಯಾಂಡ್ ಆಫ್ ಡಿಎನ್ಎ ಮೇಲೂ ಡೆಫಿನೆಟ್ ಆಗಿ ಕೆಲಸ ಮಾಡಿ ಅದ್ರ ಮೇಲೆ ಒಂದೊಂದು ಸ್ಟ್ಯಾಂಡ್ ಮೇಲೆ ಒಂದೊಂದು ಹೊಸ ಸ್ಟ್ಯಾಂಡ್ ತಯಾರಾಗಿ ಎರಡು ಡಿಎನ್ಎ ಮಾಲಿಕ್ಯೂಲ್ಸ್ ತಯಾರಾಗ್ತಾರೆ. ಅಲ್ಲಿ ಒಂದು ಸ್ಟ್ಯಾಂಡ್ ಪೇರೆಂಟ್ ಸ್ಟ್ಯಾಂಡ್ ಇನ್ನೊಂದು ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್ ಆಗಿದೆ. ಹಂಗಾಗಿ ಇದರಲ್ಲಿ ಒಂದು ಸ್ಟ್ಯಾಂಡ್ ಪೇರೆಂಟ್ ಸ್ಟ್ಯಾಂಡ್ ಇನ್ನೊಂದು ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್ ಹಂಗೆ ಇನ್ನೊಂದು ಡಿಎನ್ಎ ಅಲ್ಲಿ ಒಂದು ಪೇರೆಂಟ್ ಸಿಗುತ್ತೆ ಒಂದು ಪೇರೆಂಟ್ ಸ್ಟ್ಯಾಂಡ್ ಆಗಿದೆ ಇನ್ನೊಂದು ಹೊಸ ಸಿಂಥಸೈಸ್ ಆಗಿದೆ. ಅದ್ರ ಮೇಲೆ ಕಾಂಪ್ಲಿಮೆಂಟರಿ ಬೇಸ್ ಪೇರ್ ಮುಖಾಂತರ ಹೊಸ ನ್ಯೂಕ್ಲಿಯೋಟೈಡ್ಗಳು ಆ್ಯಡ್ ಆಗಿ ಸಿಂಥಸೈಸ್ ಆಗಿರುವಂತಹ ಹೊಸ ಸ್ಟ್ಯಾಂಡ್. ಈಗ ರೆಪ್ಲಿಕೇಶನ್ ಸೆಮಿ ಕನ್ಸರ್ವೇಟಿವ್ ಅನ್ನೋದನ್ನ ನಾವು ಪ್ರೊವೈಡ್ ಪ್ರೊವೈಡ್ ಪ್ರೂಫ್ ವೆರಿ ವೈ ಕೆನ್ ದೆನ್ ಓನ್ಲಿ ವಿ ಕೆನ್ ಅಕ್ಸೆಪ್ಟ್ ದಿ ಕಾನ್ಸೆಪ್ಟ್ ಪರ್ಟಿಕ್ಯುಲರ್ ಡಿಎನ್ಎ ರೆಪ್ಲಿಕೇಶನ್ ಇಸ್ ಸೆಮಿ ಕನ್ಸರ್ವೇಟಿವ್. ಅದಕ್ಕೆ ಈ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಇಸ್ ರಿಕ್ವೈರ್ಡ್. ಆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಆಫ್ ಆರ್ ಪ್ರೂಫ್ ಆಫ್ ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ ಡಿಎನ್ಎ ರೆಪ್ಲಿಕೇಶನ್. ಡಿಎನ್ಎ ರೆಪ್ಲಿಕೇಶನ್ ಆಗೋದು ಸೆಮಿ ಕನ್ಸರ್ವೇಟಿವ್ ಮೆಥಡ್ ಅಲ್ಲಿ ಆಗುತ್ತೆ ಅಂತ ಪೇರೆಂಟ್ ಸ್ಟ್ಯಾಂಡ್ ಇರುತ್ತೆ ಇನ್ನೊಂದು ಹೊಸ ಸ್ಟ್ಯಾಂಡ್ ತಯಾರಾಗುತ್ತೆ. ಪ್ರತಿಯೊಂದು ಡಿಎನ್ಎ ತಯಾರಾಗಿರುವ ಒಂದು ಪೇರೆಂಟ್ ಇಂದ ಎರಡು ಡಿಎನ್ಎ ಗಳಲ್ಲಿ ಒಂದು ಪೇರೆಂಟ್ ಸ್ಟ್ಯಾಂಡ್ ಇರುತ್ತೆ ಅಂದ್ರೆ ಒಂದು ಹೊಸ ಸ್ಟ್ಯಾಂಡ್ ತಯಾರಾಗಿದೆ ಅಂದ್ರೆ ಸೆಮಿ ಕನ್ಸರ್ವೇಟಿವ್ ಅಂತ ಉಳ್ಕೊಂಡಿದೆ ಪೇರೆಂಟ್. ಅದನ್ನು ನಾವು ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಹ್ಯಾಸ್ ಟು ಬಿ ಗಿವನ್ ಫಾರ್ ದಿ ಡಿಎನ್ಎ ರೆಪ್ಲಿಕೇಶನ್ ದಟ್ ವಾಸ್ ಪ್ರೊವೈಡೆಡ್ ಬೈ ವಾಟ್ ಕಾಲ್ಡ್ ಮಿಸಲ್ಸನ್ ಅನ್ನೋದು ಬಡಿ ಕಾಲ್ದಿನಿಸೆ ನೇಮ್ ಆಫ್ ಕಾಲ್ ಮ್ಯಾಥ್ಯೂ ಮಿಸಲ್ಸನ್ ಅಂಡ್ ಫ್ರಾಂಕ್ಲಿನ್ ಸ್ಟಾಲ್ ಮಿಸಲ್ಸನ್ ಅಂಡ್ ಸ್ಟಾಲ್ ಅಂತ ಇಬ್ರು ಇವ್ರು ಏನ್ ಮಾಡ್ತಾರೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ವಾಸ್ ಗಿವನ್ ಫಾರ್ ದಿ ಡಿಎನ್ಎ ರೆಪ್ಲಿಕೇಶನ್ ಇಸ್ ಸೆಮಿ ಕನ್ಸರ್ವೇಟಿವ್ ಅಂತ ಕೊಡ್ತಾರೆ. ಇಯರ್ 1958 ದಿ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ ಒನ್ ಆಫ್ ದಿ ಬ್ಯಾಕ್ಟೀರಿಯಾ ಕಾಲ್ಡ್ ಎಶ್ಚರ್ಷಿಯಾ ಕೋಲೈ. ಈ ಕೋಲೈ ಅನ್ನೋ ಬ್ಯಾಕ್ಟೀರಿಯಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಅಂದ್ರೆ ಆಮೇಲೆ ಅವರು ಫೈಂಡ್ ಔಟ್ ಮಾಡ್ತಾರೆ ಡಿಎನ್ಎ ರೆಪ್ಲಿಕೇಶನ್ ಇಸ್ ಸೆಮಿ ಕನ್ಸರ್ವೇಟಿವ್. ವೈ ದೇ ಚೂಸ್ ದಿಸ್ ಈಕ್ವಲೈಸ್ ಬಿಕಾಸ್ ಇಟ್ ವಾಂಟ್ ಫಾಸ್ಟ್ ಡಿವೈಡಿಂಗ್. We can observe the next generation within 20 minutes only it's going to divide. Every 20 minutes it's going to divide. Next 20 minutes in again agutte anta adana cell alli one cell erada agutte erada every 20 minutes alli hangagi navu adralli prathi sali divide agutre nam dna enabeku dot dna tayar maadkebeku hangagi equal distribution maadkebeku one dna inda erada dna gulu agbeku ad within 20 minutes alli agutte adralli equalization. ಹಂಗಾಗಿ ಅವನು ಈ ಕೋಲೈಸ್ ಸೆಲ್ಸ್ ಅಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಕ್ಟೆಡ್ ಮ್ಯಾಥಿಸ್ ಸೆಲ್ಸ್ ಅನ್ನು ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ ಯಾವ್ದನ್ನ ಈ ಕಂಡಕ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಕೋಲೈ ಬ್ಯಾಕ್ಟೀರಿಯಾ ಶಿಷ್ಯಾ ಕೋಲೈ ಬ್ಯಾಕ್ಟೀರಿಯಾ ಮೇಲೆ ಕಂಡಕ್ಟ್ ಮಾಡ್ತಾನೆ. ಅಂಡ್ ಸಬ್ಸಿಕ್ವೆಂಟ್ಲಿ ಅದೇ ಎಕ್ಸ್ಪೆರಿಮೆಂಟ್ ಹೊಸ ಕಂಡಕ್ಟೆಡ್ ಹೈಯರ್ ಆರ್ಗನಿಸಮ್ಸ್
ದೊಡ್ಡ ಮಟ್ಟದ ಜೀವಿಗಳಲ್ಲಿ ಆ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾರೆ. ಅಂಡ್ ಇವರಿಬ್ರು ಸೇರ್ಕೊಂಡು ಈ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಏನಕ್ಕೆ? ಡಿಎನ್ಎ ರೆಪ್ಲಿಕೇಶನ್ ಅನ್ನೋದು ಒಂದು ಸೆಮಿ ಕನ್ಸರ್ವೇಟಿವ್ ಅಟ್ ದ ಪೇರೆಂಟಲ್ ಸ್ಟ್ಯಾಂಡ್ ಹಂಗೆ ಇರುತ್ತೆ. ಹೊಸ ತಯಾರಾದಂತ ಡಿಎನ್ಎ ದಲ್ಲಿ ಒಂದು ಪೇರೆಂಟಲ್ ಸ್ಟ್ಯಾಂಡ್ ಹಂಗೆ ಇರುತ್ತೆ, ಇನ್ನೊಂದು ಹೊಸ ಸ್ಟ್ಯಾಂಡ್ ಇರುತ್ತೆ ಅನ್ನೋದನ್ನ ಹೇಳಿದೆ. ಅದನ್ನ ದಿಸ್ ಎಕ್ಸ್ಪೆರಿಮೆಂಟ್ ಇಸ್ ಆಲ್ಸೋ ಪಾಪ್ಯುಲರ್ಲಿ ನೋನ್ ಆಸ್ ಮಿಸ್ಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್. ಇದನ್ನ ಹೆಸರು ಎಕ್ಸ್ಪೆರಿಮೆಂಟ್ ಏನಂತ ಕರೆದ್ರು? ಮಿಸ್ಸಲ್ಸ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಏನ್ ಮಾಡ್ತಾನೆ ಇವನು ನೋಡಿ ಕಳೆದೇನೆ, ಇದು ಸೆಮಿ ಕನ್ಸರ್ವೇಟಿವ್ ಆಗಿದೆ ಅಂತ ನೋಡ್ಬೇಕಂದ್ರೆ ಈ ಗ್ರೀವ್ ಮಾಡ್ತಾನೆ, ಬೆಳೀತಾನೆ, ಬೆಳೆಸ್ತಾನೆ, ಕಲ್ಚರ್ ಮಾಡ್ತಾನೆ. ಈ ಗ್ರೀವ್ ಈ ಕೋಲೈಸೆನ್ಸ್, ಈ ಕೋಲೈಸೆನ್ಸ್ ನ ಎಲ್ಲಿ ಬೆಳೆಸ್ತಾನೆ? ಇನ್ ಮೀಡಿಯಂ ಕಳೆದೇನೆ ಅಮೋನಿಯಂ ಕ್ಲೋರೈಡ್ NH4Cl. ಅದು ಅಲ್ಲಿ ನೈಟ್ರೋಜನ್ ಏನ್ ತಗೊಂಡಿರ್ತಾನಲ್ಲ ಅದ್ರಲ್ಲಿ ಎ ಬಿ ಐಸೋಟೋಪ್ ನೋಡಿ ಕಳೆದೇನೆ, ಎ ಬಿ ಐಸೋಟೋಪ್ ಆಫ್ ನೈಟ್ರೋಜನ್ ಅಂದ್ರೆ N15. N15 ಐಸೋಟೋಪ್, ಹೆವಿ ಐಸೋಟೋಪ್. ಇಟ್ಸ್ ನಾಟ್ ಎ ರೆಡಿ ಆಕ್ಟಿವ್, ಇಟ್ಸ್ ಎ ಹೆವಿ ಐಸೋಟೋಪ್. ಅದರ ತೂಕ ಹೆವಿ ಇರುತ್ತೆ. ಐಸೋಟೋಪ್ ಇಸ್ ವೆರಿ ಹೆವಿ ಡೆನ್ಸಿಟಿ, ನೋಡಿದಾಗ N15 ಡೆನ್ಸಿಟಿ ಹೆಚ್ಚಿ ಇರುತ್ತೆ. ಅಂತ ಹೆಚ್ಚಿಗೆ ಡೆನ್ಸಿಟಿ ಇರುವ ನೈಟ್ರೋಜನ್ ಇರುವಂತ ಅಮೋನಿಯಂ ಕ್ಲೋರೈಡ್ ಅಲ್ಲಿ ಆ ಮೆಡಿಸಿನ್ ಏನಿದೆ N15 ಇರುವಂತ, N15 ಅಂದ್ರೆ ಹೆವಿ ನೈಟ್ರೋಜನ್ ಇರುವಂತ ಒಂದು ಈ ಕಲ್ಚರ್ ಮೀಡಿಯಾದಲ್ಲಿ ಅಮೋನಿಯಂ ಕ್ಲೋರೈಡ್ ಆಡ್ ಮಾಡಿರೋದು. ಆ ಅಮೋನಿಯಂ ಕ್ಲೋರೈಡ್ ಅಲ್ಲಿ ನೈಟ್ರೋಜನ್, ಹೆವಿ ನೈಟ್ರೋಜನ್ ಅಂದ್ರೆ N15 ಇರುವಂತ ಒಂದು ನೈಟ್ರೋಜನ್ ಇರುವಂತ ಒಂದು ಕಲ್ಚರ್ ಮೀಡಿಯಾದಲ್ಲಿ ಈ ಗ್ರೀವ್ ದಿಸ್ ಅದು ಬೆಳೆಸ್ತಾನೆ. ಗ್ರೀವ್ ಏನ್ ಬೆಳೆಸ್ತಾನೆ? ಈ ಕೋಲೈ ಸೆಲ್ಸ್ ಗೆ ಮೀಡಿಯಂ ಕಂಟೇನಿಂಗ್ ಅಮೋನಿಯಂ ಕ್ಲೋರೈಡ್ ಗೆ ಎನ್ ಇಸ್ ಎ ಹೆವಿ ಐಸೋಟೋಪ್ ಆಫ್ ನೈಟ್ರೋಜನ್ ಬಟ್ ನಾಟ್ ಎ ರೆಡಿ ಆಕ್ಟಿವ್. ಹಿಂಗೆ ಈ ಗ್ರೂ ಫಾರ್ ಮೆನಿ ಜನರೇಷನ್, ಹಿಂಗೆ ಅನೇಕ ಜನರೇಷನ್ ಇದರ ಇದೇ ಒಂದು ಜನರೇಷನ್ ಆಗಿದೆ. ನೆಕ್ಸ್ಟ್ ಜನರೇಷನ್ ಅದೇ ಮೀಡಿಯಾ ಬೆಳೆಸ್ತಾ ಹೋಗ್ತಾನೆ. ಯಾವ ಮೀಡಿಯಾ ಬೆಳೆಸ್ತಾನೆ? ಮೀಡಿಯಂ ಕನ್ಸಿಸ್ಟಿಂಗ್ ಆಫ್ ಅಮೋನಿಯಂ ಕ್ಲೋರೈಡ್ ವಿತ್ ಇನ್ ವಿಚ್ ದಿ ನೈಟ್ರೋಜನ್ ಇಸ್ ಹೆವಿ ಐಸೋಟೋಪ್. N15 ಇರಬೇಕು ಅಂತ. N15 ಐಸೋಟೋಪ್ ಅಂದ್ರೆ N15 ಇರೋಂತ ಒಂದು ಅಮೋನಿಯಂ ಕ್ಲೋರೈಡ್ ತಗೊಳ್ತಾರೆ. ಅಂತದಲ್ಲೇ ಅನೇಕ ಜನರೇಷನ್ ಬೆಳೆಸ್ತಾರೆ. ಅವ ಬೆಳೆಸಿದ ಏನಾಗುತ್ತೆ ಅಂದ್ರೆ ರಿಸಲ್ಟ್ ವಾಸ್ ದಟ್ ವಾಟ್ ಇಸ್ ದ ರಿಸಲ್ಟ್? ಈ ಕೋಲೈ ಸೆಲ್ಸ್ ಈ ಗ್ರೀವ್ ಇನ್ ಎ ಮೀಡಿಯಂ ಕಂಟೈನಿಂಗ್ ಅಮೋನಿಯಂ ಕ್ಲೋರೈಡ್ ವೇರ್ ನೈಟ್ರೋಜನ್ ಇಸ್ ಹೆವಿ ಐಸೋಟೋಪ್ ದಟ್ ಕಾಲ್ N15 ಇದೆ. N15 ಅಂತ ಇರುವಂತ ಒಂದು ನೈಟ್ರೋಜನ್ ಇರುವಂತ ಇದರಲ್ಲಿ ಅವನು ಬೆಳೆಸ್ತಾನೆ, ಮೀಡಿಯಂ ಅಲ್ಲಿ ಬೆಳೆಸ್ತಾನೆ. ಹೆವಿ ಐಸೋಟೋಪ್ ಆಫ್ ನೈಟ್ರೋಜನ್ ಯಾವ್ದಂದ್ರೆ N15, ಲೈಟ್ ಏನಂದ್ರೆ N14. ಇಲ್ಲಿ ನೆನ್ಪಿಡಬೇಕು N15 ಅಂದ್ರೆ ಹೆವಿ ಐಸೋಟೋಪ್. ಹೆವಿ ಐಸೋಟೋಪ್ ಅಂತ ಕರೆದ್ರೆ ನೈಟ್ರೋಜನ್ ನ ಹೆವಿ ನೈಟ್ರೋಜನ್ ಅಂತ ಕರಿತೀವಿ. N15 ಅಂದ್ರೆ ಹೆವಿ ಇರಂತ. ಈಗ ರಿಸಲ್ಟ್ ಏನಾಯ್ತು? ರಿಸಲ್ಟ್ ಅದಿ N15 ಇದೆಲ್ಲ ಹೆವಿ ಐಸೋಟೋಪ್ ಏನಿದೆಲ್ಲ, ದಟ್ ಇಸ್ ಎವ್ರಿ ಜನರೇಷನ್ ಡಿಎನ್ಎ ತಯಾರಾಗ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ ನಾನು, ಒಂದು ಡಿಎನ್ಎ ಇಂದ ಹೊಸ ಡಿಎನ್ಎ ತಯಾರಾಗ್ತದೆ. ಇದು ನೀವು ಅಡಿತೈನ್ ಗೋನ್ ಬೇಸ್ ನೋಡ್ತಿರಲ್ಲ, ಡಿಎನ್ ಇಸ್ ಬಿಡ್ ಆಫ್ ನೈಟ್ರೋಜನ್ ಬೇಸ್. ಬೇಸ್ ಶುಗರ್ ಗೊತ್ತಿರಬೇಕು, ಮೂರು ಕಾಂಪೊನೆಂಟ್ ಡಿಎನ್ಎ ಬಿಡಂಗ ನೈಟ್ರೋಜನ್ ಇದೆ. ಆ ನೈಟ್ರೋಜನ್ ನಲ್ಲಿ ಯಾವಾಗಲೂ ಡಿಎನ್ಎ ಗೆ N14 ಇರುತ್ತೆ. ಇವನು ಏನ್ ಮಾಡ್ದ, ಅದನ್ನ ತಗ ಆ ಒಂದು ಬ್ಯಾಕ್ಟೀರಿಯಲ್ಲಿ N14 ಇರುತ್ತೆ ಡಿಎನ್ಎ ನಲ್ಲಿ, ಆ ಬ್ಯಾಕ್ಟೀರಿಯಲ್ಲೇ ಡಿಎನ್ಎ ಇರ್ತಾರ, ಆ ಡಿಎನ್ಎ ಗೆ N14 ಇರುತ್ತೆ, ನಾರ್ಮಲ್ ಲೈಟ್ ವೈಟ್ ಇರುತ್ತೆ ಡಿಎನ್ಎ. ಅದನ್ನ ಏನ್ ಮಾಡ್ದ, ಈ ಗ್ರೀವ್ ಅದಂತ ಆ ಒಂದು ಬ್ಯಾಕ್ಟೀರಿಯಾಗಳನ್ನ ತಗೊಂಡು N15 ಇರುತ್ತಲ್ಲ ಅಮೋನಿಯಂ ಕ್ಲೋರೈಡ್ ಇರುವಂತ ಒಂದು ಮೀಡಿಯಾದಲ್ಲಿ ಬೆಳೆಸ್ತಾನೆ. ಇವಾಗ ಪ್ರತಿ ಸರಿ ಡಿಎನ್ಎ ಏನಾಗುತ್ತೆ, ಒಂದು ಡಿಎನ್ಎ ಎರಡು ಡಿಎನ್ಎ ಹೊಸ ಡಿಎನ್ಎ ತಯಾರಾಗ್ತಲ್ಲ, ಅವಾಗ ತಯಾರಾಗಬೇಕಾದ್ರೆ ನೈಟ್ರೋಜನ್ ಬೇಸ್ ಸೇರಿಸ್ಕೋಬೇಕು. ಡಿಎನ್ಎ ಏನೇ ಮಾಡಬೇಡ, ನೈಟ್ರೋಜನ್ ಬೇಸ್ ಶುಗರ್ ಫಾಸ್ಫೇಟ್ ಇಂದ ಮಾಡ್ಬೇಕಲ್ಲ, ಅವ್ನು ಸೇರಿಸ್ಕೋಬೇಕಾದ್ರೆ N15 ಸೇರಿಸ್ಕೊಂಡು ಹೊಸ ಸ್ಟ್ಯಾಂಡ್ ತಯಾರು ಮಾಡಿ. ಒಂದು ಹಳೆ ಸ್ಟ್ಯಾಂಡ್ ಮೇಲೆ N15 ಸೇರಿಸ್ಕೊಂಡು ಹೊಸ ಸ್ಟ್ಯಾಂಡ್, ಯಾಕಂದ್ರೆ ನೈಟ್ರೋಜನ್ ಬೇಸ್ ಶುಗರ್ ಸೇರ್ಕೊಂಡು ನ್ಯೂಕ್ಲಿಯೇಟೆಡ್. ಡಿಎನ್ಎ ಒಂದು ಸ್ಟ್ಯಾಂಡ್ ಏನಿಂದ ಮಾಡಲ್ಪಟ್ಟಿದೆ, ಅನೇಕ ನ್ಯೂಕ್ಲಿಯೇಟೆಡ್ ಇಂದ ಮಾಡಲ್ಪಟ್ಟಿದೆ. ಒಂದು ನ್ಯೂಕ್ಲಿಯೇಟ್ ಅಲ್ಲಿ ಏನಿರುತ್ತೆ, ನೈಟ್ರೋಜನ್ ಇರುತ್ತೆ, ನೈಟ್ರೋಜನ್ ಬೇಸ್ ಇರುತ್ತೆ, ಶುಗರ್ ಇರುತ್ತೆ. ಹಂಗಾಗಿ ಅದೇನು ಉಪಯೋಗಿಸ್ತಾರೆ ತಗಲಲ್ಲ ಮೀಡಿಯಾದಲ್ಲಿ ಏನಿರುತ್ತೆ ಅದು ತಿಳಿಸಿ. ಮೀಡಿಯಾದಲ್ಲಿ ಮೇಲೆ N15 ಇರುವಂತ ಒಂದು ಕಲ್ಚರ್ ಮೀಡಿಯಲ್ಲಿ N15 ಉಪಯೋಗಿಸ್ಕೊಂಡು ಹೊಸ ಸ್ಟ್ಯಾಂಡ್ ತಯಾರು ಮಾಡ್ತಾರೆ. ಹಂಗಾದ್ರೆ ಒಂದು ಪೇರೆಂಟಲ್ ಸ್ಟ್ಯಾಂಡ್ ಅನ್ಕೊಳ್ಕೊಳ್ತಲ್ಲ, ಅದಕ್ಕೆ ಎರಡು ಸ್ಟ್ಯಾಂಡ್ N14 ಒರಿಜಿನಲ್ ನ್ಯಾಚುರಲ್ ಆಗಿರುವಂತ ನಾರ್ಮಲ್ ಇರುವಂತ ಒಂದು ಬ್ಯಾಕ್ಟೀರಿಯಾ. ಅದನ್ನ ಅವನು ಏನ್ ಮಾಡ್ದ,
ತಗೊಂಡು ಮೀಡಿಯಾ ಹಾಕಿ ಹಾಕಿ ಆ ಮೀಡಿಯಾ ಬೆಳೆಸಿದಾಗ ಅಲ್ಲಿ ಡಿಎನ್ಎ ಎನ್ 14 ಇದೆ ಎರಡು ಸ್ಟ್ಯಾಂಡ್ ಅಲ್ಲಿ ಇವನು ಏನ್ ಮಾಡ್ತಾನೆ ತಗೊಂಡು ಅಮೋನಿಯಂ ಕ್ಲೋರೈಡ್ ತಗೊಳ್ತಾನೆ ಅಲ್ಲಿ ಹೆವಿ ಐನೈಟ್ಸ್ ಇರುವಂತಹ ಒಂದು ಮೀಡಿಯಾದಲ್ಲಿ ಬೆಳೆಸ್ತಾನೆ ಹೆವಿ ಐನೈಟ್ಸ್ ಇರುವ ಮೀಡಿಯಾದಲ್ಲಿ ಬೆಳೆಸಿದಾಗ ಪ್ರತಿ ಸಲ ಹೊಸ ಒಂದು ಸ್ಟ್ಯಾಂಡ್ ತಯಾರಾಗೋದು ಡಿಎನ್ಎ ಅಂದ್ರೆ ಎರಡು ಡಿಎನ್ಎ ಸ್ಟ್ಯಾಂಡ್ ಸೆಪರೇಟ್ ಆಗಿ ಒಂದು ಡಿಎನ್ಎ ಮೇಲೆ ಒಂದು ಸ್ಟ್ಯಾಂಡ್ ಇನ್ನೊಂದು ಡಿಎನ್ಎ ಮೇಲೆ ಒಂದು ಸ್ಟ್ಯಾಂಡ್ ಆ ಹೊಸ ಸ್ಟ್ಯಾಂಡ್ ತಯಾರಾಗೋದ್ರೆ ಏನು ಮಾಡ್ತದು ಇಲ್ಲಿ ಎಎನ್ 15 ಇರುವಂತಹ ನೈಟ್ರೋಜನ್ ಅನ್ನು ಬಳಸಿಕೊಂಡು ಅವಾಗ ಈಗ ಹೊಸ ಸ್ಟ್ಯಾಂಡ್ ನೋಡಿ ಇಲ್ಲಿ ಏನಾಯ್ತು ಒಂದು ಹೊಸ ಸ್ಟ್ಯಾಂಡ್ ಅಲ್ಲಿ ಹೊಸ ಸ್ಟ್ಯಾಂಡ್ ಏನು 15 ಆಗುತ್ತೆ ಹಳೆ ಸ್ಟ್ಯಾಂಡ್ ಮತ್ತೆ 14 ಆಗುತ್ತೆ ಹಿಂಗೆ ನೆಕ್ಸ್ಟ್ ಇದು ನೋಡಿ ಇದು ಡಿಎನ್ಎ ಎನ್ 14 ಒಂದು ಸ್ಟ್ಯಾಂಡ್ ಹೊಸ ಸ್ಟ್ಯಾಂಡ್ ಇನ್ನೊಂದು ಎನ್ 14 ಹಿಂಗೆ ಬಹಳ ಜನರೇಷನ್ ಮಾಡ್ತಾ ಮಾಡ್ತಾ ಬಂದ ಬೆಳೆಸ್ತಾನೆ ಮೇನ್ ಜನರೇಷನ್ ಗೆ ಎನ್ 15 ಇಲ್ಲೇ ಬೆಳೆಸ್ತಾ ಅವಾಗ ಏನಾಗುತ್ತೆ ಒನಿಗೆ ಏನ್ ಸಿಗ್ತಾನೆ ಎರಡು ಸ್ಟ್ಯಾಂಡ್ ರಿಪ್ಲೇಸ್ ಆಗಿ ಆಗಿ ಎರಡು ಸ್ಟ್ಯಾಂಡ್ ಬೆಳೆಸ್ತಾ ಹೋಗ್ತಾನೆ ಆ ಒಂದು ನಾರ್ಮಲ್ ಎನ್ 14 ಇರುವಂತ ಡಿಎನ್ಎ ಇರುವಂತ ಬ್ಯಾಕ್ಟೀರಿಯಾ ಸೆಲ್ ಗಳನ್ನ ತಗೊಂಡು ಎನ್ 15 ಅಲ್ಲಿ ಬೆಳೆಸಿದಾಗ ಏನಾಗುತ್ತೆ ಅಮೋನಿಯಂ ಕ್ಲೋರೈಡ್ ಇರುವಂತ ಎನ್ 15 ಅಂದ್ರೆ ನೈಟ್ರೋಜನ್ ಎನ್ 15 ಹೆವಿ ಐಸ್ ಪಾಪ್ ಇರುವಂತ ನೈಟ್ರೋಜನ್ ಬೆಳೆಸ್ತಾ ಹೋದಾಗ ಬಹಳ ಜನರೇಷನ್ ಬೆಳೆಸಿದಾಗ ಎರಡು ಸ್ಟ್ಯಾಂಡ್ ಆಫ್ ಡಿಎನ್ಎ ಏನಾಗ್ತವೆ ಎನ್ 15 ಆಗ್ಬಿಡ್ತಾವೆ ಸ್ವಲ್ಪ ಪೋರ್ಷನ್ ಅವನು ತಗೊಳ್ತಾನೆ ಈಗ ಬ್ಯಾಕ್ಟೀರಿಯಾ ಸೆಲ್ ಅವನಿಗೆ ಎನ್ 15 ಈಗ ಈ ತರ ಏನಾಗ್ತಾನೆ ಈ ಗ್ರೀವ್ ದಿಸ್ ವಾಟ್ ಕಾಲ್ ದೇಮೇಜ್ ಈ ರಿಸಲ್ಟ್ ಏನಾಯ್ತು ಎನ್ 15 ಏನಾಯ್ತು ಸೆರ್ಕೊಂಡು ಹೋಗ್ಬಿಡ್ತು ಈ ಗ್ರೀವ್ ದೇ ಬಿ ಕೂಲರ್ ಸೆಲ್ಲಿನ ಮೀಡಿಯಾ ಕಂಟೇನಿಂಗ್ ಅಮೋನಿಯಂ ಕ್ಲೋರೈಡ್ ಏನ್ ಇಸ್ 15 ಬೇರೆ ಏನ್ ಇಸ್ ಇವೆ ಈ ತರ ಬೆಳೆಸ್ತಾರೆ ಎಕ್ಕೆ ಸೆರ್ಕೊಂಡು ತಗೊಂಡು ಎಲ್ಲಿ ಬೆಳೆಸಿದ ಎವಿ ಐಸ್ ಡಾಕ್ಟರ್ ಒಂದು ನೈಟ್ರೋಜನ್ ಅಂತ ಅಮೋನಿಯಂ ಕ್ಲೋರೈಡ್ ಹಾಕಿ ಈ ಒಂದು ಮೀಡಿಯಾದಲ್ಲಿ ಬೆಳೆಸ್ತಾರೆ ಅದರ ರಿಸಲ್ಟ್ ಏನು ಅದರ ಪ್ರತಿಫಲ ಏನ್ ಸಿಕ್ತು ಫಲಿತಾಂಶ ಅಂದ್ರೆ ರಿಸಲ್ಟ್ ಎನ್ 15 ಏನಿತ್ತಲ್ಲ ಮೀಡಿಯಾದಲ್ಲಿ ಅದು ಈ ಡಿಎನ್ಎ ಗೆ ಸೇರ್ತಾ ಹೋಯ್ತು ಹೊಸ ಸ್ಟ್ಯಾಂಡ್ ಇರತ್ತಲ್ಲ ಅವಾಗ ಇದು ಈಗ ಇದು ಎನ್ 14 ಈ ಮೀಡಿಯಾದಲ್ಲಿ ಬೆಳೆಸಿದಾಗ ಏನಾಯ್ತು ಹೊಸ ಸ್ಟ್ಯಾಂಡ್ ತಯಾರಾಗುತ್ತಲ್ಲ ಈ ಅಮೋನಿಯಂ ಕ್ಲೋರೈಡ್ ನೈಟ್ರೋಜನ್ ಬೆಳೆಸ್ಕೊಂಡು ನೈಟ್ರೋಜನ್ ಬೇಸ್ ಸೇರ್ಕೊಂಡೆ ಶುಗರ್ ಬೇಸ್ ಫಾಸ್ಫೇಟ್ ಸೇರ್ಕೊಂಡು ನ್ಯೂಕ್ಲಿಯರ್ ಆಗುತ್ತಪ್ಪ ಅವಾಗ ಈ ಒಂದು ಎನ್ 15 ಇಸ್ ಇನ್ಕಾರ್ಪೊರೇಟೆಡ್ ಇಂಟು ನ್ಯೂ ಡಿಎನ್ಎ ಈ ಹೊಸ ಡಿಎನ್ಎ ಗೆ ಅವನು ಬೆಳೆಸಿದ ಆ ಮೀಡಿಯಾದಲ್ಲಿ ಇರುವಂತ ಎನ್ 15 ಸೇರ್ಕೊಂಡ್ತು ಇದ್ ರಿಸಲ್ಟ್ ಏನಾಯ್ತು ಎನ್ 15 ವಾಸ್ ಇನ್ಕಾರ್ಪೊರೇಟೆಡ್ ಇನ್ ಟು ದಿ ನ್ಯೂಲಿ ಸಿಂಥಸೈಸ್ ಡಿಎನ್ಎ ಎರಡು ನ್ಯೂಲಿ ತಯಾರಾದಂತ ಡಿಎನ್ಎ ದೊಳಗೆ ಈ ಎನ್ 15 ಸೇರ್ಕೊಂಡ್ಬಿಡ್ತು ಭಾಗವಾಗ್ಬಿಡ್ತು ಒಂದು ಸ್ಟ್ಯಾಂಡ್ ಅಲ್ಲಿ ಸೇರ್ಕೊಂಡ್ಬಿಡ್ತು ಹಂಗೆ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಡ್ ಹೊಸ ಸ್ಟ್ಯಾಂಡ್ ಮತ್ತೆ ಸೇರ್ಕೊಂತ ಹೋಗ್ತೀನಿ ಯಾಕಂದ್ರೆ ಬರೀ ಅದೇ ಮೀಡಿಯಾ ಬೆಳೆಸ್ತಲ್ಲ ಎನ್ 15 ಅಲ್ಲಿ ಅವಾಗ ಏನಾಯ್ತು ಎನ್ 15 ವಾಸ್ ಇನ್ಕಾರ್ಪೊರೇಟೆಡ್ ಅಂತ ಸೇರ್ಕೊಂಡು ಇಂಟು ದಿ ನ್ಯೂಲಿ ಸಿಂಥಸೈಸ್ ಡಿಎನ್ಎ ಅಲ್ಲಿ ಸಿಂಥಸೈಸ್ ಅಂಡ್ ಅದರ್ ನೈಟ್ರೋಜನ್ ಕಂಟೇನಿಂಗ್ ಕಾಂಪೌಂಡ್ ಅಲ್ಲಿ ಸೇರ್ಕೊಂಡು ಹೋಗಿ ಈಗ ನಾವು ಯಾವ್ದು ಸೇರ್ಕೊಂಡು ಎನ್ 14 ಅಲ್ಲಿ ಎನ್ 15 ಸೇರ್ಕೊಂಡ್ಬಿಡ್ತು ಒಂದು ಸ್ಟ್ಯಾಂಡ್ ಮೇಲೆ ಒಂದು ಸ್ಟ್ಯಾಂಡ್ ಎನ್ 14 ಇದೆ ಹಂಗೆ ಬಹಳ ಜನರೇಷನ್ ಮಾಡಿದ್ರೆ ಎರಡೂ ಸ್ಟ್ಯಾಂಡ್ಗಳಲ್ಲಿ ನಮಗೆ ಎನ್ 15 ಸಿಕ್ಬಿಡುತ್ತೆ ಹಂಗೆ ನೋಡಿ ಈಗ ಇದು ಎರಡೂ ಸ್ಟ್ಯಾಂಡ್ ಅಲ್ಲಿ ಎನ್ 15 ಇರುವಂತ ಡಿಎನ್ಎ ಹೆವಿ ಡಿಎನ್ಎ ಎರಡು ಸ್ಟ್ಯಾಂಡ್ ಅಲ್ಲಿ ಎನ್ 15 ಅಂದ್ರೆ ಏನೋ ಎನ್ 15 ಹೆವಿ ಹೆವಿ ನೈಟ್ರೋಜನ್ ಎರಡೂ ಸ್ಟ್ಯಾಂಡ್ ಅಲ್ಲಿ ಹೆವಿ ನೈಟ್ರೋಜನ್ ಇದೆ ಈಗ ಹಂಗಾಗಿ ಈಗ ಹೆವಿ ಡಿಎನ್ಎ ಮಾಲಿಕ್ಯೂಲ್ ನನಗೆ ಸಿಗ್ತದೆ ಹೆಂಗ್ ಸಿಗುತ್ತೆ ಅಂತ ಗೊತ್ತಾಗ್ತಿಲ್ಲ ಈಗ ಈ ರೀತಿಯಾಗಿ ಮನಿ ಮೆನಿ ಜನರೇಷನ್ ಎನ್ ನಾರ್ಮಲ್ ಇರುವ ಡಿಎನ್ಎ ಎನ್ 14 ಇರುವಂತ ಡಿಎನ್ಎ ಇರುವಂತ ಈಕ್ವಲ್ ಸೆಲ್ಸ್ ನ ಯಾವ ಮೀಡಿಯಾದಲ್ಲಿ ಬೆಳೆಸ್ತಾನೆ ಅಮೋನಿಯಂ ಕ್ಲೋರೈಡ್ ಅದಕ್ಕೆ ಹೆವಿ ಇರುವಂತ ಒಂದು ನೈಟ್ರೋಜನ್ ಮೀಡಿಯಾದಲ್ಲಿ ಹಾಕಿರುವಂತ ನೈಟ್ರೋಜನ್ ಹಾಕಿರುವಂತ ಮೀಡಿಯಾದಲ್ಲಿ ಬೆಳೆಸಿದಾಗ ಹೊಸ ಡಿಎನ್ಎ ತಯಾರಾಗುತ್ತಲ್ಲ ಆ ಡಿಎನ್ಎ ಒಳಗಡೆ ಈ ಹೆವಿ ನೈಟ್ರೋಜನ್ ಏನಾಗಿದೆ ಡಿಎನ್ಎ ಒಳಗೆ ಇನ್ಕಾರ್ಪೊರೇಟ್ ಆಗಿದೆ ಸೇರ್ಕೊಂಡು ಹೋಗ್ಬಿಟ್ಟಿದೆ ಸೇರ್ಕೊಂಡಾಗ ಏನಾಗುತ್ತೆ ನಮಗೆ ಹೆವಿ ಡಿಎನ್ಎ ಸಿಕ್ತು ಇಂತ ರಿಸಲ್ಟ್ ಏನಾಯ್ತು ಹೆವಿ ಡಿಎನ್ಎ ಮಾಲಿಕ್ಯೂಲ್ ನನಗೆ ಸಿಕ್ತು ಇಲ್ಲಿ ಹೆವಿ ಡಿಎನ್ಎ ಇರೋ ಕೆಲವಕ್ಕೆ ಒಂದು ಹೊಸ ಸ್ಟ್ಯಾಂಡ್ ತಯಾರಾಗಿದ್ದಲ್ಲಿ ಹೆವಿ ಸೇರ್ಕೊಂಡಿದೆ ಒಂದು ಓಲ್ಡ್ ಒಂದು ಓಲ್ಡ್ ಕೆರೆ ಎನ್ 14 ಇದೆ ಹಂಗೆ ರಿಪ್ಲೇಸ್ ಮಾಡ್ತಾ ಹೋದಾಗ ಕೆಲವು ಸ್ಟ್ಯಾಂಡ್ಗಳಲ್ಲಿ ಕೆಲವು ಡಿಎನ್ಎ ಅಲ್ಲಿ ಬರೇ ಎನ್ 15 ಇರೋದಿರ್ತವೆ ಕೆಲವಲ್ಲಿ ಎನ್ 14 ಇರ್ತವೆ ಎನ್ 15 ಎನ್ 14 ಎರಡು ಮಿಕ್ಸ್ ಅಪ್ ಇರ್ತವೆ ಅವನು ಏನ್ ಮಾಡ್ಬೇಕು ಸಪರೇಟ್ ಮಾಡ್ಬೇಕಪ್ಪ ಅವ್ನು ಬರೇ ಎನ್ 15 ಬೇಕು ಅವನಿಗೆ
heavy nitrogen given the DNA has to be distinguished from the normal DNA having a N14 nitrogen. Heavy irradiana N15 irradiana. Low density irradiana normal irradiana. N14. அதுல இது எல்லா டிஎன்ஏ படி ஜெயிக்கு ஒன்னதே ஸ்டாண்டர்ட் ஒன் ஸ்டாண்டர்ட் ஃபர்ஸ்ட் ஸ்டாண்டர்ட்ல N15 மட்டும் நாளே ஸ்டாண்டர்ட் ಈಗ ரிப்ளேஸ் ಮಾಡ್ಕೊಂಡ ಹೋದಾಗ ಕೆಲವು N14 ನೇ ಇರ್ತವೆ ಕೆಲವು N15 ಇರ್ತವೆ ಎರಡು ಸ್ಟಾಂಡರ್ಡ್ ಬಡಿ ಇದರಲ್ಲಿ ಇದರಲ್ಲಿ ಒಂದು N15 ಆಯ್ತು ಒಂದು N14 ನೆಕ್ಸ್ಟ್ ಇದರಲ್ಲಿ ಒಂದು ಮೇಲೆ N14 ಗೆ ಒಂದು ಮೇಲೆ N15 ಮೇಲೆ ಇನ್ನೊಂದು N15 ನೇ ಬರುತ್ತೆ ಕಣ ನೀರು ಅದರಲ್ಲೇ ಬಳಸ್ತಿದ್ವಿ ಇನ್ನೊಂದರಲ್ಲಿ N14 ಇರುತ್ತೆ N15 ಇರುತ್ತೆ ಹೀಗೆ ನಾನು ಏನು ಬೇಕೋ ಈ ಬರೀ ಹೆವಿ ಹೆವಿ ಡಿಎನ್ಎ ರೈಟ್ ಬೇಕಪ್ಪ N15 ಇರೋದೇ ಬೇಕು That has to be distinguished from the normal DNA and N14. अदर ना distinguish मार देखने दे मार देने तो इसका centrifuge मार देने normal DNA का distinguish मार देके centrifugation in a cesium chloride. अंद cesium chloride में testable आखी ये DNA बोल रहे N15 ये रहा बोला वे क्या रहा N14 ये रहा अपुन separate मार देने मार देने उन cesium chloride के बाद तो वंदा क्या करें cesium chloride के बाद तो उन solution तमार दो नार्मल सेंट्रिफ्यूगेशन N14 DNA by yang gotaytavi by yang distinguish maadi separate maadidhi by centrifugation in a cesium chloride density gradient and cesium chloride akiranta ond density gradient alli navu centrifuge maadi tirisidaga na haki heavy iravanta kelaga settle aagtave gravitational force kelagalli heavy iradakke yega kelaga settle aagtave light iranta N14 main settle aagutha ee rite ge navu distinguish maadabodu ee rite distinguish maadre N14 matte N15 ಹಿಂಗೆ ಒಂದೇ ಜನರೇಷನ್ ಬೆಳೆಸಿ ಬೆಳೆಸಿ N15 ಮಾಡ್ಬಿಟ್ಟ ಅದರ N15 N14 ಸೆಪರೇಟ್ ಮಾಡಿ N15 ತಗೊಂಡ್ಬಿಟ್ಟ N15 ಇರುವಂತ DNA ಇರುವಂತ ಈಕ್ವಲೈಸೆನ್ಸ್ ಗಳನ್ನ ಏನು ಮಾಡ್ತಾನೆ ಈಗ ಈ ಗ್ರೀವಿನೇ ಮತ್ತೆ ಗ್ರೀವಿನೇ ಮೀಡಿಯಂ ಕಂಟೇನ್ ಬಡಿ ಕಾಲ್ಡ್ ಎಂಎಸ್ ಅಮೋನಿಯಂ ಕ್ಲೋರೈಡ್ ವಿಚ್ ಆರ್ N14 ಈಗ ಏನು ಮಾಡ್ತಾನೆ ಅವನು ಈ DNA ಇರುವಂತ ಈಕ್ವಲೈಸೆನ್ಸ್ ಗಳನ್ನ ತಗೊಂಡು ಮತ್ತೆ ಎಲ್ಲಿ ಬೆಳೆಸ್ತಾನೆ ಬೆಳೆಸ್ತಾನೆ They took the samples. Every 20 minutes is going to divide DNA ಏನಾಗುತ್ತೆ ಅಲ್ಲಿ ಸೆಲ್ ಡಿವೈಡ್ ಆಗುತ್ತೆ ಆ DNA ಡೂಪ್ಲಿಕೇಶನ್ ಆಗುತ್ತೆ ಅವಾಗ ಏನು ಮಾಡ್ತದೋ ಈಗ ಎವಿ N15 ಇದೆ ಒಂದು ಕೆಳಗಡೆ ಮಿಡಿಯಲ್ಲಿ N14 ಇದೆ ಅವಾಗ ಏನು ಅಸಿಸ್ಟೆಂಟ್ ಟೈಲ್ ಅಂತ ಹೇಳಿದ್ರೆ ಒಂದು N15 ಇರುತ್ತೆ ಮತ್ತೆ ಮೆಡಿಕಲ್ ನಲ್ಲಿ ಒಂದು ಏನಾಗಿದೆ
then we put in a layer, painting the plant, there was something like our DNA, one DNA, and then the in a low was a standard, and all the L14 is one. I'm going to go to L15. ಇದನ್ನ ನಾವು ಬೆಳೆಸಿದಾಗೇನಾಯ್ತು ಎನ್ ಫಿಫ್ಟೀನ್ ಅಂತ ಡಿಎನ್ಎ ಅನ್ನ ಅಮೋನಿಯಂ ಕ್ಲೋರೈಡ್ ಅಂತ ಎನ್ ನೈಟ್ರೋ ಎನ್ ಫೋರ್ಟೀನ್ ನ ಮೆಟೀರಿಯಲ್ ಬೆಳೆಸಿದಾಗೇನಾಯ್ತು ಒಂದು ಎನ್ ಫಿಫ್ಟೀನ್ ಅನ್ನ ಕಾಣುತ್ತೆ ಪೆರೇಟಸ್ ನ್ಯಾ ಇದೆ ಇನ್ನೊಂದು ಅದರ ಮೇಲೆ ಮತ್ತೆ ಎನ್ ಫೋರ್ಟೀನ್ ಇರೋದು ಸ್ಟಾರ್ಟ್ ಆಗುತ್ತೆ ಕಡೆ ಮೆಟೀರಿಯಲ್ ಇರುವಂತದ್ದು ಎನ್ ಫೋರ್ಟೀನ್ ಇರುವಂತ ಅಮೋನಿಯಂ ಕ್ಲೋರೈಡ್ ಅನ್ನ ಅರ್ಥ ನೈಟ್ ಬೆಳೆಸಿಕೊಂಡು ಹೊಸ ಸ್ಟ್ಯಾಂಡ್ ತಯಾರಾಗುತ್ತೆ ಒಂದು ಎನ್ ಫಿಫ್ಟೀನ್ ಒಂದು ಎನ್ ಫೋರ್ಟೀನ್ ಬಂತು ಫಸ್ಟ್ ಎಲ್ಲ ಎನ್ ಫಿಫ್ಟೀನ್ ಮಾಡ್ಕೊಂಡ್ಬಿಟ್ಟಾಗಿ ಎನ್ ಫಿಫ್ಟೀನ್ ಮೀಡಿಯಾದಲ್ಲೇ ಬೆಳೆಸ್ಬಿಟ್ಟು ಅಂಡರ್ಸ್ಟ್ಯಾಂಡ್ ಆ ಅಂತವನ್ನ ಲೈಟ್ ಇರುವಂತ ಡಿಎನ್ ಫೋರ್ಟೀನ್ ಇರೋದನ್ನ ಸಪರೇಟ್ ಮಾಡ್ಕೊಂಡು ಬರೀ ಎನ್ ಫಿಫ್ಟೀನ್ ಇರೋದನ್ನ ಡಿಎನ್ಎ ತಗೊಂಡು ಮತ್ತೆ ಈ ಸೆಲ್ಸ್ ಗಳನ್ನ ಎನ್ ಫೋರ್ಟೀನ್ ಮೇಲೆ ಮತ್ತೆ ಹಾಕಿ ಬೆಳೆಸ್ತಾಗುತ್ತೆ ಮತ್ತು ಒಂದರಲ್ಲಿ ಒಂದು ಒನ್ ಸ್ಟ್ಯಾಂಡ್ ಎನ್ ಫಿಫ್ಟೀನ್ ಹೆವಿ ಹೊಸ ಸ್ಟ್ಯಾಂಡ್ ತಯಾರಾಗ್ತಾರೆ ಇದೇ ಎನ್ ಫೋರ್ಟೀನ್ ಪೇಸ್ಟ್ ಅನ್ನು ಬೆಳೆಸ್ತದೆ ಬೆಳೀತಲ್ಲ ಯಾಕಂದ್ರೆ ಮೀಡಿಯಾದಲ್ಲಿ ಆಧಾರ ಇಲ್ಲಿ ಫಸ್ಟ್ ಈ ಮೀಡಿಯಾ ಇತ್ತು ಬೆಳೆಸಿಲ್ಲ ನೆಕ್ಸ್ಟ್ ಈ ಮೀಡಿಯಾ ಎನ್ ಫಿಫ್ಟೀನ್ ಮೀಡಿಯಾ ಬೆಳೆಸಿ ಈ ತರ ಮಾಡ್ಕೊಂಡು ಈ ಎನ್ ಫಿಫ್ಟೀನ್ ಇರೋ ಫೋರ್ಟೀನ್ ಇರೋ ಮೀಡಿಯಾ ಕಳಿಸ್ತಾರೆ ಒಂದು ಎನ್ ಫಿಫ್ಟೀನ್ ಹಂಗೆ ಇರುತ್ತೆ ಅದರ ಒಂದು ಎನ್ ಫೋರ್ಟೀನ್ ತಯಾರಾಗುತ್ತೆ ಅವಾಗ ಏನಾಗುತ್ತೆ ಇವತ್ತು ಕಳೆದ ಈ ರೀತಿಯಾಗಿ ಏನಂದ್ರೆ ಈ ಟುಕ್ ದಿ ಸ್ಯಾಂಪಲ್ಸ್ ಈ ಟುಕ್ ದಿ ಸ್ಯಾಂಪಲ್ಸ್ ಅಟ್ ಡೆಫಿನೇಟ್ ಇಂಟರ್ವಲ್ಸ್ ಎವ್ರಿ ಇಂಟರ್ವಲ್ ಅಂದ್ರೆ ಎವ್ರಿ 20 ಮಿನಿಟ್ಸ್ ಅಲ್ಲಿ ಅದೇನಾಗುತ್ತೆ ಡಿವೈಡ್ ಆಗುತ್ತಲ್ಲ ಆ ಸ್ಯಾಂಪಲ್ಸ್ ಗಳನ್ನ ತಗೊಂಡ್ತಾನೆ ಅಂಡ್ ಬಿಟ್ಟು ಕಳೆದ ಎಕ್ಸ್ಟ್ರಾಕ್ಟೆಡ್ ಡಿಎನ್ ಆಗಿರೋದ್ರೆ ಡಿಎನ್ ಅನ್ನ ತಗೊಂಡ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ನೋಡ್ತಾರೆ ಡಿಎನ್ಎ ಇಸ್ ಡಬಲ್ ಸ್ಟ್ಯಾಂಡರ್ಡ್ ಹೆಲಿಕ್ಸ್ ಅಲ್ಲೇ ಇರುತ್ತೆ ಆದ್ರೆ ಬಿಡಿ ಕಳ್ದಿನ ವೇರಿಯಸ್ ಸ್ಯಾಂಪಲ್ಸ್ ಹಿಂಗೆ ಎವ್ರಿ 20 ಮಿನಿಟ್ಸ್ ಅಂದ್ರೆ 20 ಮಿನಿಟ್ಸ್ ಒಂದು ಸ್ಯಾಂಪಲ್ ಸಿಗುತ್ತೆ ಅಲ್ಲ 20 ಅಲ್ಲ 40 ಮಿನಿಟ್ಸ್ ಒಂದು ಸಿಗುತ್ತೆ 61 ಸಿಗುತ್ತೆ ಎವ್ರಿ 20 ಮಿನಿಟ್ಸ್ ಅಂತ ಡಿವೈಡ್ ಆಗುತ್ತಲ್ಲ ಆಮೇಲೆ 60 ಅಂದ್ರೆ ಮತ್ತೆ 20 ಮಿನಿಟ್ಸ್ 80 ಮಿನಿಟ್ಸ್ ಒಂದು ಸಿಗುತ್ತೆ ಹಿಂಗೆ ಎವ್ರಿ 20 ಮಿನಿಟ್ಸ್ ಗೆ ಟುಕ್ ದಿ ಸ್ಯಾಂಪಲ್ಸ್ ಸಿ ಟುಕ್ ದಿ ಸ್ಯಾಂಪಲ್ಸ್ ಏನು ಮಾಡ್ತಾರೆ ವರ್ ಸೆಪರೇಟೆಡ್ ಸಿ ಟೇಕ್ ದಿ ಸ್ಯಾಂಪಲ್ಸ್ ಸ್ಯಾಂಪಲ್ಸ್ ಆರ್ ಸೆಪರೇಟೆಡ್ ಇಂಡಿಪೆಂಡೆಂಟ್ಲಿ ಅಂತ ಕಳೆದ ಮೇಲೆ ವೇರಿಯಸ್ ಸ್ಯಾಂಪಲ್ಸ್ ಏನ್ ಮಾಡ್ತಾನೆ ಸಪರೇಟ್ ಮಾಡ್ತಾನೆ ಇಂಡಿಪೆಂಡೆಂಟ್ಲಿ ಯಾನೇ ಸೀಸಿಯಂ ಕ್ಲೋರೈಡ್ ಸೀಸಿಯಂ ಕ್ಲೋರೈಡ್ ಸೆಂಟ್ರಿಫ್ಯೂಗೆ ಹಾಕಿ ಹಾಕಿ ಅವನ್ ಏನ್ ಮಾಡ್ತಕ್ಕಂತಾಗೆ ಎಬಿ ಇರೋ ಕೆಳಗೆ ಮೇಲೆ ಇರೋ ಲೈಟ್ ಸಿಗ್ತಾವ ಅವಾಗ ಏನ್ ಮಾಡ್ತಾನೆ ಈಗ ಇಂಥ ಒಂದು ಸ್ಯಾಂಪಲ್ಸ್ ತಗೊಂಡು ಈ ಸ್ಯಾಂಪಲ್ಸ್ ಆರ್ ಸಪರೇಟೆಡ್ ಈ ಸ್ಯಾಂಪಲ್ಸ್ ಗಳನ್ನ ಸಪರೇಟ್ ಮಾಡ್ತಾನೆ 20 ಮಿನಿಟ್ಸ್ ಆಮೇಲೆ ನೆಕ್ಸ್ಟ್ 40 ಮಿನಿಟ್ಸ್ ಆಮೇಲೆ 60 ಮಿನಿಟ್ಸ್ ಇವನ್ನ ಸ್ಯಾಂಪಲ್ಸ್ ಗಳನ್ನ ಸಪರೇಟೆಡ್ ಸಪರೇಟೆಡ್ ಇಂಡಿಪೆಂಡೆಂಟ್ಲಿ ಅಂದ್ರೆ ಸೀಸಿಯಂ ಕ್ಲೋರೈಡ್ ಅಂಡ್ ಮೆಸರ್ ಡೆನ್ಸಿಟಿ 20 ಮಿನಿಟ್ಸ್ ಆದ್ಮೇಲೆ ಎಷ್ಟು ಡೆನ್ಸಿಟಿ ಇದೆ ಅಂತ ನೋಡ್ತಾನೆ ನೆಕ್ಸ್ಟ್ 40 ಮಿನಿಟ್ಸ್ ಮೇಲೆ ಮತ್ತೆ ಬೇಡ ಸ್ಯಾಂಪಲ್ಸ್ ತಗೊಂಡ ಅವನ್ನ ಇವ್ರ ಸೆಲ್ಸ್ ಗಳನ್ನ ಬೆಳೆಸಿದ ಅವ್ನು 40 ಮಿನಿಟ್ಸ್ ಆದ್ರೆ ಮತ್ತೆ ಸ್ಯಾಂಪಲ್ಸ್ ತಗೊಂಡ ಅವೇ ಸೆಲ್ಸ್ 20 ಮಿನಿಟ್ಸ್ ಆಗಿ ಕೆಲವು ಬೆಳೆಸಿದ ಸ್ಯಾಂಪಲ್ಸ್ ತಗೊಂಡ ಸ್ವಲ್ಪ ಸ್ಯಾಂಪಲ್ ತಗೊಂಡು ಅದನ್ನ ಡೆನ್ಸಿಟಿ ಮೆಸರ್ ಮಾಡ ಇನ್ನು ಕೆಲವು ಸೆಲ್ಸ್ ನ ಅವೇ 20 ಮಿನಿಟ್ಸ್ ಆಗಿದಾವ ಅಲ್ಲಿ ಮತ್ತೆ ಬಿಟ್ಟ ಬೆಳೆಯಾಕಿ ಮತ್ತೆ 20 ಮಿನಿಟ್ಸ್ ಅನ್ನು ಡಿವೈಡ್ ಆಯ್ತು ಆ ಸ್ಯಾಂಪಲ್ಸ್ ತಗೊಂಡ ಅಂಡ್ ಸಪರೇಟೆಡ್ ದಿ ಡಿಎನ್ಎ ಅಂಡ್ ಸಿಜಿಯಂ ಕ್ಲೋರೈಡ್ ಅಂಡ್ ಮೆಸರ್ ದಿ ಡೆನ್ಸಿಟಿ ಡೆನ್ಸಿಟಿ ಮೆಸರ್ ಮಾಡ ಅವಾಗ ಯಾವ್ದಾರು 20 ಮಿನಿಟ್ಸ್ 40 ಮಿನಿಟ್ಸ್ 60 ಮಿನಿಟ್ಸ್ ಗೆ ಡೆನ್ಸಿಟಿ ಮೆಸರ್ ಮಾಡ್ಕೊಂಡು ಹೋದಾಗ ಡಿಎನ್ಎ ವಾಸ್ ಎಕ್ಸ್ಟ್ರಾಕ್ಟೆಡ್ ಡಿಎನ್ಎ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಆಫ್ಟರ್ ಒನ್ ಜನರೇಷನ್ ಅಂದ್ರೆ ಆಫ್ಟರ್ 20 ಮಿನಿಟ್ಸ್ ಆದ್ಮೇಲೆ ಒಂದು ಜನರೇಷನ್ 20 ಮಿನಿಟ್ಸ್ ಎರಡನೇ ಜನರೇಷನ್ ಅಂದ್ರೆ ಬಡಿ ಕಾಲ್ 20 ಪ್ಲಸ್ 20 ಎಷ್ಟು 40 ಮಿನಿಟ್ಸ್ ಎರಡನೇ ಜನರೇಷನ್ 40 ಮಿನಿಟ್ಸ್ ಸಿಗುತ್ತೆ ಮೂರನೇ ಜನರೇಷನ್ ಪರ್ಟಿಕಲ್ 60 ಮಿನಿಟ್ಸ್ ಸಿಗುತ್ತೆ ಹಿಂಗೆ ಪರ್ಟಿಕಲ್ ಡಿಎನ್ಎ ವಾಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಕಲ್ಚರ್ ಒನ್ ಆಫ್ಟರ್ ಒನ್ ಜನರೇಷನ್ ಆಫ್ಟರ್ ದಿ ಟ್ರಾನ್ಸ್ಫರ್ ಆಫ್ ಎನ್ 15 ಇಂಟು ಎನ್ 14 ಎನ್ 15 ಅಂತ ಬೆಳೆಸಿದಂತ ಈ ಡಿಎನ್ಎ ಇರುತ್ತಲ್ಲ ಅದನ್ನ ಎರಡು ಸ್ಟ್ಯಾಂಡ್ ಎನ್ 15 ಎನ್ 15 ಅಂತ ಡಿಎನ್ಎ ಸ್ಟ್ಯಾಂಡ್ ನ ಆಫ್ಟರ್ ಟ್ರಾನ್ಸ್ಫರಿಂಗ್ ದಿಸ್ ಫ್ರಮ್ ಎನ್ 15 ಇಂಟು ದಿ ಎನ್ 14 ಟ್ರಾನ್ಸ್ಫರ್ ಮಾಡಿ 20 ಮಿನಿಟ್ಸ್ ಆದ್ಮೇಲೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡು ಅದರಿಂದ ಡಿಎನ್ಎನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಂಡ್ ಇದನ್ನ ಸಪರೇಟೆಡ್ ಆಗಿ ಸಿಜಿಯಂ ಕ್ಲೋರೈಡ್ ಅಲ್ಲಿ ಸಪರೇಟ್ ಮಾಡಿ ಈ ಮೆಸರ್ ದಿ ಡೆನ್ಸಿಟಿನ ಮೆಸರ್ ಮಾಡ್ತಾರೆ ಅವಾಗ ನೋಡಿ ಫಸ್ಟ್ ಏನಾಯ್ತು ಎನ್ 15 ತರ ಬಹಳ ಕಮ್ಮಿ ಇತ್ತು ಅವಾಗ ಡೆನ್ಸಿಟಿ ಬಹಳ ಕೂಡ ಇದೆ ಕೆಳಗಡೆ ತುದಿ ಮತ್ತು ಡೆನ್ಸಿಟಿ ಹೆಚ್ಚಿರೋದು ಗುಡದಲ್ಲಿ ಇರುತ್ತೆ ಆದ್ರೆ ನೆಕ್ಸ್ಟ್ 20 ಮಿನಿಟ್ಸ್ ಆದ್ಮೇಲೆ ಜನರೇಷನ್ ಆದ್ರೆ ಡಿಎನ್ಎ ಎಕ್ಸ್ಟ್ರಾಕ್ಟೆಡ್ ಮಾಡ್ತಾನೆ ಅಂಡ್ ಸಪರೇಟೆಡ್ ಆಗಿ ಸಿಜಿಯಂ ಕ್ಲೋರೈಡ್ ಅಂಡ್ ಮೆಸರ್ ಡೆನ್ಸಿಟಿ ನೋಡಿದಾಗ ಏನಾಯ್ತು ಡೆನ್ಸಿಟಿ ಏನಾಯ್ತು ವಾಸ್ ಇಂಟರ್ಮೀಡಿಯೇಟ್ ಇತ್ತು ಡೆನ್ಸಿಟಿ ಎವಿ ಇರಲಿಲ್ಲ ಲೈಟ್ ಇದ್ರೆ ಕಡಿಮೆ ಹೋಗ್ಬೇಕು ಏನಿದ್ರೆ ಈ ಕಡಿಮೆ ಹೋಗ್ಬೇಕು ಎವಿನೂ ಇಲ್ಲ ಲೈಟ್ ಇಲ್ಲ ಬಟ್ ಇಂಟರ್ಮೀಡಿಯೇಟ್ ಡೆನ್ಸಿಟಿ ಯಾಕಂದ್ರೆ ಒಂದು ಎನ್ 15 ಡಿಎನ್ಎ ಸ್ಟ್ಯಾಂಡ್ ಇದೆ ಇದರಲ್ಲಿ ಒಂದು ಪೆರೆಟ ಸ್ಟ್ಯಾಂಡ್ ಅಂದ್ರೆ ಹೊಸ ಸ್ಟ್ಯಾಂಡ್ ತಯಾರ ಎನ್ 14 ಮೀಡಿಯಲ್ ಟ್ರಾನ್ಸ್ಫರ್ ಮಾಡಿದಿವಲ್ಲ ಹಾಗಾಗಿ ಒಂದು ಸ್ಟ್ಯಾಂಡ್ ಎನ್ 14 ಇಂದ ತಯಾರಾಗಿದೆ ಹಂಗಾಗಿ ಇಲ್ಲಿ ಎರಡು ಒಂದು ಎವಿ ಒಂದು ಲೈಟ್ ಡಿಎನ್ಎ ಒಂದು ಸ್ಟ್ಯಾಂಡರ್ಡ್ ಡಿಎನ್ಎ ಎವಿ ಇದೆ ಒಂದು ಸ್ಟ್ಯಾಂಡ್ ಲೈಟ್ ಇದೆ
मध्य डेन्सिटी इंटरमीडिएट डेन्सिटी हाइब्रिड स्टैंड स्टैंड नाइट्रोजन डीएनए हाइब्रिड This hybrid energy is available. Hybrid is obtained. It is having a density measure. Intermediate density. What is the density? AB no AB energy. What is it? Lighter density. Intermediate density. What is it? So, level 14. What is the stand? 15. Hey, what is it? So, again, when the versus stand, the air agate. What is it? Because when the AB is open, the air is clear. AB is good. What is it? Here, when AB is not light, it is not. What is it? So, when the versus stand is there. light density ಇಂದ ಡೆವಲಪ್ ಆಗಿದೆ ಯಾಕೆ ಅಂತ ನಾನು ಹೇಳ್ತಿರೋದು ನೈಟ್ರೋಜನ್ ಮೆನ್ 14 ಇರುವ ನೈಟ್ರೋಜನ್ ಬೆಳೆಸಿದೀನಿ ಹಾಗಾಗಿ ಒಂದು AB ಒಂದು ಲೈಟ್ ಇರೋದ್ರಿಂದ ಇಂಟರ್ಮೀಡಿಯೇಟ್ ಡೆನ್ಸಿಟಿ ಇರೋದ್ರಿಂದ ಅಂತೆ ಒಂದು ಹೊಸ ಸ್ಟ್ಯಾಂಡ್ ತಯಾರಾಗಿದೆ ಒಂದು ಪೆರಿಂಟಲ್ ಸ್ಟ್ಯಾಂಡ್ ಅಲ್ಲಿ ಉಳ್ಕೊಂಡಿದೆ ಇನ್ ಈಗಿನ ಅಪ್ಲಿಕೇಶನ್ ಸೆಮಿ ಕನ್ಸರ್ವೇಟಿವ್ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಅಂದ್ರೆ ಆಫ್ಟರ್ ಅಗೇನ್ ವಿ ಮೆಡಿಕಲ್ ಸಿ ಟೇಕ್ ದಿಸ್ ಟುಕ್ ದಿ ಡಿಎನ್ಎ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಆಫ್ಟರ್ ಅನದರ್ ಜನರೇಷನ್ ಅಂದ್ರೆ ಆಫ್ಟರ್ 40 ಮಿನಿಟ್ಸ್ ಇಲ್ಲಿ 20 ಮಿನಿಟ್ಸ್ ಆದ್ರೆ After 40 minutes of the sample ने medical device samples in the DNA extracted from the sample another generation the next generation the first generation the second generation another generation the extract ಮಾಡ್ತಾನೆ and separate ಕಲೆ cesium fluid and measure the density ಮಾಡ್ದೆ ಏನಾಯ್ತು ಅವನಿಗೆ ಏನು ಸಿಕ್ತು ಇಸ್ ರೆಡಿಕಲ್ ಏನಿ ಕಂಪೋಸ್ ಆಫ್ ಈಕ್ವಲ್ ಅಮೌಂಟ್ ಆಫ್ medical device hybrid DNA and ಇಲ್ಲಿ ಏನಾಯ್ತು hybrid DNA ಇದೆ ಇಲ್ಲಿ ನೋಡಿ ಒಂದು ಹೊಸ ಸ್ಟ್ಯಾಂಡ್ ಇದೆ ಒಂದು ಹೊಸ ಸ್ಟ್ಯಾಂಡ್ ಒಂದು ಹಳೆ ಸ್ಟ್ಯಾಂಡ್ ಹಂಗಾಗಿ ಒಂದು ಸ್ಟ್ಯಾಂಡ್ ಎನ್ 15 ಮೇಲೆ ಒಂದು ಹೊಸ ಸ್ಟ್ಯಾಂಡ್ ತಯಾರಾಗಿದೆ ಇದು ಹೈಬ್ರಿಡ್ ಆಗಿದೆ ಇದು ಹೈಬ್ರಿಡ್ ಇನ್ನೊಂದೆ ಒಂದು ಹೊಸ ಒಂದು ಇಲ್ಲಿ ಹೊಸ ಸ್ಟ್ಯಾಂಡ್ ಇದೆ ಆ ಒಂದು ಸ್ಟ್ಯಾಂಡ್ ಇನ್ನೊಂದು ಹೊಸ ಸ್ಟ್ಯಾಂಡ್ ತಯಾರಾಗಿದೆ ಅದು ಏನು ಕೋಟಿಂಗ್ ಇರುತ್ತೆ ಹಾಗಾಗಿ ಎರಡು ನೋಡಿ ಇದರಲ್ಲಿ ಒಂದು ಪಿಂಕ್ ಕಲರ್ ಇದೆ ಮತ್ತೆ ಎನ್ 14 ಇರುವ ಒಂದು ಸ್ಟ್ಯಾಂಡ್ ಮೇಲೆ ಇನ್ನೊಂದು ಸ್ಟ್ಯಾಂಡ್ ತಯಾರಾಗಿದೆ ಎನ್ 14 ಇದೆ ಇದರ ಬಗ್ಗೆ ಈಗ ನಾನು ಹೇಳಬೇಕು ಒಂದು ಎನ್ 14 ಇದೆ ಅದರ ಮೇಲೆ ಹೊಸ ಸ್ಟ್ಯಾಂಡ್ ತಯಾರಾಗಿದೆ ಅದು ಎನ್ 14 ಇದೆ ಇಡೀ ಎನ್ 14 ಇರೋ ನಂಬರ್ ಇದು ಇಲ್ಲಿ ಕನ್ಫಿಡೆನ್ಸಿಟಿ ನೋಡಿದಾಗ ಫಸ್ಟ್ ಅಲ್ಲಿ ಬರೀ ಎಬಿ ಎರಡು ಸ್ಟ್ಯಾಂಡ್ ಎಬಿ ಇದ್ರು
ఇది వన్ ఏవి స్టాండ్ అని వన్ ఏవి స్టాండ్ అని వన్ ద లైట్ స్టాండ్ ఇన్నొంది ఏవి స్టాండ్ అని వన్ లైట్ స్టాండ్ అని అని విద్యుత్ పంతు ఈ హైబ్రిడ్ అని ఇంటర్మీడియట్ డెన్సిటీ నెక్స్ట్ లైట్ అండ్ హైబ్రిడ్ డిఎన్ఏ వెంగె లైట్ డిఎన్ఏ అండి అని కలరే హైబ్రిడ్ డిఎన్ఏ వట్ అప్డేటింగే ఈక్వల్ ఆ ప్రపోర్షన్ సిగుతే నెక్స్ట్ జనరేషన్ ఆఫ్ ఫర్టిలైజర్స్ ఇదిని ఏనంటే డిఎన్ఏ అప్లికేషన్ ఇస్ కాల్డ్ సెమీ కన్సర్వేటివ్ అంత బతక ఓకే దిస్ ఇస్ ద ఎక్స్‌పెరిమెంట్ డెన్సిటీ నోడా కదా డెన్సిటీ గ్రేడియంట్ అంటే డిఎన్ఏ కొరడానికి డిఎన్ఏ ను తూక స్పిన్ మార్డ ఎలగడే వస్తట్లాగుతది కదా ఏవి ఇరుదు ಇಲ್ಲಿ ಈ ಒಂದು ಲೈಟ್ ಒಂದು ವರ್ಸಸ್ ಸ್ಕ್ಯಾನ್ ತಯಾರ ಅಂತ ಎನ್ಕೋಟಿನ ಬಿಡಿಸ್ತಿದ್ರಲ್ಲ ಅಂದ್ರೆ ಒಂದು ಲೈಟ್ ಡಿಎನ್ಎ ಅಂತ ಒಂದು ಇವಿ ಇರುತ್ತೆ ಹಾಗಾಗಿ ಮಧ್ಯಕ್ಕೆ ಬಂದು ನಿಂತ್ಕೊಂಡಿದೆ ಹೈಬ್ರಿಡ್ ಡಿಎನ್ಎ ಇಲ್ಲಿ ನೋಡಿ ಪೂರ್ತಿ ಲೈಟ್ ಈ ಕಡೆ ಬಂದಿದೆ ಹೈಬ್ರಿಡ್ ಅಂತ ಗೊತ್ತಿದ್ದಿದೆ ಹಾಗಾಗಿ ಹೆವಿ ಆ್ಯಂಡ್ ಲೈಟ್ ಎರಡು ಸ್ಕೂಲ್ ಇದು ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಡಿಎನ್ಎ ರೆಪ್ಲಿಕೇಶನ್ ಈಸ್ ಸೆಮಿ ಕನ್ಸರ್ವೇಟಿವ್ ಅಂತ ಗೊತ್ತಾಯ್ತಲ್ಲ ಓಕೆ ವಾಸ್ ಕಂಡಕ್ಟೆಡ್ ಬೈ ರಿಸನ್ಸ್ ಅಂಡ್ ಸ್ಟಾರ್ The proof that DNA replication is called semi-conservative. That is the first thing. Later, what kind of another one was the experiment was conducted. That was in the experiment was conducted by what was using the experiment was conducted. The experiment was to provide experimental proof for the existence of particular DNA replication is a semi-conservative. That is the conduct model. That is the experiment. Now let me pass on to the another one concept, particularly the genetic code. ठीक है ना ये DNA वाले रखते हैं क्या ना message अरे ये एक कालम message ना तरीके एक कालम तो वस्तु ना अरे तैयार मारते हैं ना ये रखता message ना उनके ऐसा DNA वाले store out of genetic information genetic character stored in the DNA ಜೆನೆಟಿಕ್ ಇನ್ಫಾರ್ಮೇಶನ್ ಈ ಡಿಎನ್ಎ ನಲ್ಲಿ ಇರುತ್ತೆ ಆ ಜೆನೆಟಿಕ್ ಇನ್ಫಾರ್ಮೇಶನ್ ಏನಾಗೋ ಅದು ಎಕ್ಸ್ಪ್ರೆಸ್ ಆಗಬೇಕು ಅದನ್ನ ಟ್ರಾನ್ಸ್ಫರ್ ಆಗಬೇಕು ಜೆನೆಟಿಕ್ ಇನ್ಫಾರ್ಮೇಶನ್ ಹ್ಯಾಸ್ ಬಿ ಟ್ರಾನ್ಸ್ಫರ್ ಜೆನೆಟಿಕ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗಿ ಆ ಜೀನ್ ಎಕ್ಸ್ಪ್ರೆಸ್ ಆಗಬೇಕು ನಮ್ಮ ಬಾಡಿ ಇಂದ ಮನಕ್ಕೆ ಪಡೆದೇ ಪ್ರೋಟೀನ್ ನಮ್ಮ ಪ್ರೋಟೀನ್ ಇಂದ ಬಾಡಿ ಬಿಲ್ಡ್ ಅಪ್ ಆಗಿದೆ ಬಾಡಿ ಪ್ರೋಟೀನ್ ಸಾಧಿ ಬಾಡಿ ಬಿಲ್ಡರ್ಸ್ ನಮ್ಮಲ್ಲಿ ಯಾವುದೇ ಒಂದು ಪಾರ್ಟ್ ತಗೊಳ್ಳಿ ನಿಮ್ಮ ಸೆಲ್ ತಗೊಳ್ಳಿ ಸೆಲ್ ಒಳಗೆ ಸೆಲ್ ವಾಲ್ ಕೂಡ ಪ್ರೋಟೀನ್ ಅಂದಿ ಪಟಕಲ್ ಲಿಪಿಡ್ಸ್ ನಮ್ಮ ಬಾಡಿ ಏನ ಸೆಲ್ಸ್ ಅಂದ್ರೆ ಪ್ರೋಟೀನ್ ಇಂದಲೇ ಮಾಡಲ್ಪಡ್ತಾರೆ ಆ ಬಾಡಿ ಈಗ ಸೆಲ್ ಒಳಗಡೆ ಏನಿದೆ ನ್ಯೂಕ್ಲಿಯಸ್ ಇದೆ ನ್ಯೂಕ್ಲಿಯಸ್ ಒಳಗಡೆ ಈ ಒಂದು ಡಿಎನ್ಎ ಇತ್ತು ಈ ಸೆಲ್ ಒಳಗಡೆ ಪ್ರೋಟೀನ್ ಪ್ಲಸ್ ಲಿಪಿಡ್ ಇಂದ ಮಾಡಲ್ಪಡ್ತಾರೆ ಹಾಗಾಗಿ ಪ್ರತಿಯೊಂದು ಸೆಲ್ ತಯಾರ ಮಾಡ್ತಾರೆ ಪ್ರತಿಯೊಂದು ಸೆಲ್ ಡಿವೈಡ್ ಆಗ್ತಾರೆ ಏನ್ ತಯಾರ ಮಾಡ್ತಾರೆ ಪ್ರೋಟೀನ್ ತಯಾರ ಮಾಡ್ತೀವಿ ಆ ಮೆಸೇಜ್ ಯಾವ್ದಿರುತ್ತೆ ಈ ಒಂದು ಡಿಎನ್ಎ ಅದಕ್ಕೆ ಇದು ಎಲ್ಲ ಕಂಟ್ರೋಲ್ ಮಾಡ್ತಾನೆ ಏನೇನ್ ಬೇಕಾದ್ರೆ ತಯಾರ ಮಾಡ್ಕೊಂಡು ಸೆಲ್ ಡಿವೈಡ್ ಆಗುತ್ತೆ ಅಂದ್ರೆ ಪ್ರೋಟೀನ್ ಯಾಕಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಕಣ್ಣು ಒಡ್ಕೊಂಡು ಎಲ್ಲಾ ಭಾಗದಲ್ಲಿ ಪ್ರೋಟೀನ್ಸ್ ಪ್ರೋಟೀನ್ಸ್ ಅಲ್ಲಿ ಬಾಡಿ ಬಿಲ್ಡರ್ಸ್ ಓಕೆ ಇವನ ಕಿಣ್ವಗಳು ಎನ್ಸೈಮ್ಸ್ ಹಾರ್ಮೋನ್ಸ್ ಇವೆಲ್ಲ ತಯಾರಾಗ್ತವಲ್ಲ ಯಾವ ಬೇಕೋ ಬೇಕಾದ್ರೆ ತಯಾರಾಗ್ತವೆ ನಮ್ಮ ಪ್ರಾಪರ್ಟಿ ಬಂದ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಕೆಲವು ಈ ಪಾರ್ಟಿಕಲ್ ಸೋ ಮೆನಿ ಹಾರ್ಮೋನ್ಸ್ ಅಂತ ರಿಲೀಸ್ ಇನ್ ಅವರ್ ಬಾಡಿ ಅಂಡ್ ಇವನ್ ಎನ್ಸೈಮ್ಸ್ ನಮ್ಮ ಡೈಜೆಷನ್ ಅನೇಕ ಎನ್ಸೈಮ್ಸ್ ಆಲ್ ದೇ ಆರ್ ಮೇಡ್ ಅಪ್ ಬೇಸಿಕಲಿ ದೇ ಆರ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್ ಅವು ಯಾವ ಬೇಕೋ ತಯಾರಾಗಬೇಕು ಆ ತಯಾರಾಗಬೇಕಂದ್ರೆ ಆ ಮೆಸೇಜ್ ಎಲ್ಲಿ ಇರುತ್ತೆ ಅಂದ್ರೆ ಇಂಥದೇ ತಯಾರು ಮಾಡ್ಬೇಕಂದ್ರೆ ಅದು ಡಿಎನ್ಎ ಒಳಗೆ ಇರುತ್ತೆ ಇಲ್ಲ ಡಿಎನ್ಎ ಸ್ಟ್ಯಾಂಡ್ ಒಳಗೆ ಮೆಸೇಜ್ ಇರುತ್ತೆ ನಾವು ಇದೇ ತರ ಆಕಾರ ಇದೇ ತರ ಕಲರ್ ನಿಮ್ ಶೇಪ್ ಎಲ್ಲ ಇದೇ ತರ ಇದ್ರೆ ಯಾಕಂದ್ರೆ ನಾವು ಕ್ಯಾರೆಕ್ಟರ್ ನಮ್ಮ ಜೀನ್ಸ್ ಅಲ್ಲಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿ ಅಂತದೇ ತರ ಸೆಲ್ಸ್ ತಯಾರು ಮಾಡಿದೆ ನಮ್ಮ ಫಾದರ್ ನೇಮ್ ಒಂದು ಅಂದ್ರೆ ಯಾಕಂದ್ರೆ ನಮ್ಮ ಸೆಲ್ ನಾವೆಲ್ಲ ಒಂದೇ ಕೋಶದಿಂದ ಡಿವೈಡ್ ಆಗಿ ಬಂದ್ರೆ ನಾವು ಫಸ್ಟ್ ತಾಯಿ ಗರ್ಭದಲ್ಲಿ ಒಂದೇ ಒಂದು ಕೋಶ ಇರುತ್ತೆ ಅದು ಎಕ್ಸೆಲ್ ಎಕ್ಸೆಲ್ ಜೊತೆಗೆ ಗ್ಯಾಮೆಟ್ ಅಂತ ಮೇಲ್ ಗ್ಯಾಮೆಟ್ ಕುಟ್ಕೊಂಡು ಡಿಪ್ಲಾಯ್ಡ್ ಜೈಗೋಟ್ ಅದು ಒಂದು ಸೆಲ್ ಒಂದ್ ಸೆಲ್ ಇಷ್ಟೊಂದು ಬಾಡಿ ಡೆವಲಪ್ ಆಗುತ್ತೆ ಅದೇ ತರ ತಾಯಿ ತಂದೆ ತಾಯಿ ಮೇಲೆ ಹೋಗ್ಬೇಕಂದ್ರೆ ಅದೇ ತರ ಕ್ಯಾರೆಕ್ಟರ್ಗಳು ಬೇಕಾದಂತ ಸೆಲ್ಸ್ ಗಳನ್ನ ತಯಾರು ಮಾಡ್ಕೊಂಡು ಅದೇ ಲಕ್ಷಣ ಅದೇ ಕಲರ್ ಅದೇ ಜೀನ್ಸ್ ಎಕ್ಸ್ಪ್ರೆಸ್ ಆಗಿ ತಂದೆ ತಾಯಿ ಕ್ಯಾರೆಕ್ಟರ್ ಅಂತದೇ ಬಾಡಿ ಬಿಲ್ಡಪ್ ಆಗುತ್ತೆ ಅಂದ್ರೆ ಆ ಮೆಸೇಜ್ ಎಲ್ಲಿರುತ್ತೆ ಆ ಒಂದು ಡಿಎನ್ಎ ಇರುತ್ತೆ ಆ ಡಿಎನ್ಎ ಅಂದ್ರೆ ಮೆಸೇಜ್ ಯಾವ್ದು ಎಕ್ಸ್ಪ್ರೆಸ್ ಆಗಬೇಕು ಎಕ್ಸ್ಪ್ರೆಸ್ ಆಗಬೇಕಂದ್ರೆ ಇಟ್ಕೊಂಡಿನಿ ಇಸ್ ಆ ಒಂದು ಇನ್ಫಾರ್ಮೇಶನ್ ಈ ಡಿಎನ್ಎ ಡೈರೆಕ್ಟ್ ಆಗಿ ಪ್ರೋಟೀನ್ ತಯಾರ ಮಾಡಲ್ಲ ಅಂದ್ರೆ ಇಸ್ ಎ ಹೆಟೆರೋಕ್ಯಾಟಲಿಟಿಕ್ ಇನ್ಫಾರ್ಮೇಶನ್ ಏನ್ ಮಾಡುತ್ತೆ ಇದನ್ನ ನಮ್ಮ ಡಿಎನ್ಎ ಮೆಸೇಜ್ ಅನ್ನ ಏನ್ ಮಾಡ್ತದ ಒಂದು ಡಿಎನ್ಎ ಸ್ಟ್ಯಾಂಡ್ ಈ ಡಿಎನ್ಎ ಏನ್ ಮಾಡ್ತದೆ ಸೆಲ್ ತನ್ನದೇ ಆದ ಕಾಪಿ ಪ್ರೊಡ್ಯೂಸ್ ಮಾಡೋದನ್ನ ಮಾಡ್ತಿದೆ ಎರಡು ಡಿಎನ್ಎ ತಯಾರ ಮಾಡ್ಕೊಂಡು ಅಂತ ಹೇಳಿದ್ರು ಆಟೋಫಿಲಿಟಿಕ್ ಇನ್ನೊಂದು ಕೆಲಸ ಮಾಡ್ತದೆ ಡಿಎನ್ಎ ಇನ್ನೊಂದು ಕಡೆ ಇನ್ನೊಂದು ಫಂಕ್ಷನ್ ಡಿಎನ್ಎ ಅಂದ್ರೆ ಡಿಎನ್ಎ ತನ್ನ ಆರ್ ಅನ್ನು ತಯಾರ ಮಾಡುತ್ತೆ ಡಿಎನ್ಎ ಏನ್ ಮಾಡುತ್ತೆ ಎರಡು ಸ್ಟ್ಯಾಂಡ್ ಸಪರೇಟ್ ಆಗ್ತವೆ ಒಂದು ಸ್ಟ್ಯಾಂಡ್ ಆಫ್ ಡಿಎನ್ಎ ಏನ್ ಮೇಲೆ ಇನ್ನೊಂದು ಹೊಸ ಡಿಎನ್ಎ ಸ್ಟ್ಯಾಂಡ್ ತಯಾರಾಗುತ್ತೆ
इनफार्मेशन डीएनए is transferred from RNA
affirmative is decoded under the transcript. Genetic information of the coded message present the RNA is decoded into what you call there is a polypeptide chain. Decoded to in the polypeptide chain code message the country gamanasu polypeptide chain tayar agutte. Because genetic information of the coded information present on the RNA is decoded. Is decoded into a polypeptide chain is called them as what you call genetic code. Genetic code arthaitala, what is genetic code? The message or the genetic code, coded message present RNA is decoded into polypeptide chain. It is called them as a genetic code. The genetic code alone. ಎಷ್ಟು ಲೆಟರ್ ಇಂದ ಮಾಡಿಬಿಟ್ಟು ನಾನು ನಿಮ್ಗೆ ಮೂರು ಅಂತ ನಿಮಗೆ ಹೇಳ್ಬೇಕು ಒಂದೊಂದು ಮೂರು ಸೇರಿ ಒಂದು ಜೆನೆಟಿಕ್ ಕೋಡ್ ಆಗುತ್ತೆ ಅದು ಹೆಂಗ್ ಸೃಷ್ಟಿ ಆಯ್ತು ಅಂದ್ರೆ ಹೇಳ್ತೀನಿ ಜೆನೆಟಿಕ್ ಕೋಡ್ ಇಸ್ ಎಡ್ಕೊಳ್ತೀನಿ ಈ ಟೂ ಲೆಟರ್ ಕೋಡ್ ಸಿಂಗಲ್ ಲೆಟರ್ ಕೋಡ್ ತ್ರೀ ಲೆಟರ್ ಕೋಡ್ ಜೆನೆಟಿಕ್ ಕೋಡ್ ಅನ್ನೋದ್ರಿಂದ ಇಲ್ಲಿ ಇರೋದು ಡಿ ಎನ್ ಎ ಇರೋದು ಕೋಡ್ ಇಟ್ಕೊಳ್ರಿ ಆರ್ ಎನ್ ಎ ಬಂದ ಕೋಡ ಅಂತೇಳಿ ಆರ್ ಎನ್ ಎ ಕೋಡ ಜೆನೆಟಿಕ್ ಜಿನ್ ಕೋಡ್ ಅಂದ್ರೆ ಜೆನೆಟಿಕ್ ಕೋಡ್ ಏನಿದೆಯಲ್ಲ ಅದು ಎಷ್ಟು ಲೆಟರ್ ಕೋಡ ಈಗ ಫಾರ್ ಎಕ್ಸಾಂಪಲ್ ಜೆನೆಟಿಕ್ ಕೋಡ್ ಇಸ್ ಇಲ್ಲಿ ಅವನೇ ನಿಮ್ಗೆ ಹೇಳ್ತಾ ಇದ್ದೆ ನೀನು ಎ ಜಿ ಎ ಟಿ ಜಿ ಸಿ ಅಂತ ಈ ನಡುವಿನ ಬೇಸು ಶುಗರ್ ಸಿಗಲ್ ಫಾಸ್ಫೇಟ್ ಸೇರ್ಕೊಂಡು ಒಂದು ನ್ಯೂಕ್ಲಿಯೋಟೈಡ್ ಆಗುತ್ತೆ ಇದು ಅಡೆನಿಲಿಕ್ ಆಸಿಡ್ ಮೂರು ಶುಗರ್ ನಡುವಿನ ಬೇಸ್ ಶುಗರ್ ಫಾಸ್ಫೇಟ್ ಇದು ಡಿಆಕ್ಸಿ ಅಡೆನಿಲಿಕ್ ಆಸಿಡ್ ಅಂತ ಒಂದು ನ್ಯೂಕ್ಲಿಯೋಟೈಡ್ ಇದು ಅಂದ್ರೆ ಶುಗರ್ ಸುಗರ್ ಫಾಸ್ಫೇಟ್ ಸೇಮ್ ಅದು ಥೈಮಿನ್ ಥೈಮಿನ್ ಡಿಆಕ್ಸಿ ಥೈಮಿನಿಕ್ ಆಸಿಡ್ ಅಂತ ಒಂದು ಕೋಡ್ ನ್ಯೂಕ್ಲಿಯೋಟೈಡ್ ಸಾರಿ ಇಲ್ಲಿ ಮತ್ತೆ ಜಿಎಫ್ಎಸ್ ಶುಗರ್ ಫಾಸ್ಫೇಟ್ ಸೇಮ್ ಇರುತ್ತೆ ಗ್ವಾನಿಡಿನ್ ಡಿಆಕ್ಸಿ ಗ್ವಾನಿಡಿನ್ ಆಸಿಡ್ ಅನ್ನೋದು ಒಂದು ನ್ಯೂಕ್ಲಿಯೋಟೈಡ್ ಶುಗರ್ ಫಾಸ್ಫೇಟ್ ಸೇರ್ಕೊಂಡು ಸಿ ಎನ್ ಸೈಟೋಸಿಸ್ ಸೈಟಿಲಿ ಡಿ ಆಕ್ಸಿ ಸೈಟಿಲಿಕ್ ಆಸಿಡ್ ಅನ್ನೋದು ಒಂದು ನಾಲ್ಕು ನ್ಯೂಕ್ಲಿಯೋಟೈಡ್ಸ್ ಅದಕ್ಕೆ ನಾನು ಫಸ್ಟ್ ನ್ಯೂಕ್ಲಿಯೋಟೈಡ್ ಸಾಕು ನ್ಯೂಕ್ಲಿಯೋಟೈಡ್ ಅಂತ ಎ ಎನ್ ನ್ಯೂಕ್ಲಿಯೋಟೈಡ್ ಡಿ ಎನ್ ನ್ಯೂಕ್ಲಿಯೋಟೈಡ್ ಸಿ ಅದು ಈ ಮೂರು ಸೇರಿರುತ್ತೆ ಅವರು ಈಗ ನ್ಯೂಕ್ಲಿಯೋಟೈಡ್ ಡಿ ನಾಲ್ಕು ನ್ಯೂಕ್ಲಿಯೋಟೈಡ್ಸ್ ಈ ನಾಲ್ಕು ನ್ಯೂಕ್ಲಿಯೋಟೈಡ್ಸ್ ಇದ್ರೆ ಮಾಡ್ಕೊಳ್ಳಿ ಒಮ್ಮೆ ಜೆನೆಟಿಕ್ ಕೋಡ್ ಅಂದ್ರೆ ಸಿಂಗಲ್ ಲೆಟರ್ ಕೋಡ್ ಅಂದ್ರೆ ಒಮ್ಮೆ ನ್ಯೂಕ್ಲಿಯೋಟೈಡ್ಸ್ ಅಂತ ಒಂದೇ ಲೆಟರ್ ಕೋಡ್ ಅಂದ್ರೆ ಒಂದು ನ್ಯೂಕ್ಲಿಯೋಟೈಡ್ ಎ ಜೆನೆಟಿಕ್ ಕೋಡ್ ಸಿಂಗಲ್ ಲೆಟರ್ ಕೋಡ್ ಅಂದ್ರೆ ಡೊಮಿನಿಕ್ ಕೋಡ್ ಅನ್ಸುತ್ತೆ ಓನ್ಲಿ ಫೋರ್ ಕೋಡ್ ಅನ್ಸುತ್ತೆ ಫೋರ್ ಕೋಡ್ ಅನ್ಸುತ್ತೆ ಫೋರ್ ಕೋಡ್ಸ್ ಇದೆ ಈ ಫೋರ್ ಕೋಡ್ಸ್ ಕೋಡ್ಸ್ ಮಾಡಿ ಫೋರ್ ಅಮಿನೋ ಆಸಿಡ್ಸ್ ನಾಲ್ಕು ಅಮಿನೋ ಆಸಿಡ್ಸ್ ಕೋಡ್ ಮಾಡ್ತಾರೆ ಒನ್ ಟೂ ಮತ್ತೆ ತ್ರೀ ಮತ್ತೆ ಫೋರ್ ಫೋರ್ ಅಮಿನೋ ಆಸಿಡ್ಸ್ ಅಷ್ಟೇ ಕೋಡ್ ಮಾಡ್ತಾರೆ ಆದ್ರೆ ನಮ್ಮಲ್ಲಿ ಟ್ವೆಂಟಿ ಅಮಿನೋ ಆಸಿಡ್ಸ್ ಬಾಡಿಯಲ್ಲಿ ಟ್ವೆಂಟಿ ಅಮಿನೋ ಆಸಿಡ್ಸ್ ನಮ್ಮ ಸೆಲ್ ಒಳಗೆ ಟ್ವೆಂಟಿ ಅಮಿನೋ ಆಸಿಡ್ಸ್ ಇರ್ತದೆ ಆ ಟ್ವೆಂಟಿ ಅಮಿನೋ ಆಸಿಡ್ಸ್ ಕೋಡ್ ಮಾಡೋಕ್ಕಾಗಲ್ಲ ಇಷ್ಟೇ ಬರೀ ಸಿಂಗಲ್ ಲೆಟರ್ ಕೋಡ್ ಮಾಡಿ ಇದನ್ನ ಕೋಡ್ ಫಾರ್ ಓನ್ಲಿ ಫೋರ್ ಅಮಿನೋ ಆಸಿಡ್ಸ್ ಹಾಗಾದ್ರೆ ಬಟ್ ಎಲ್ಲ ಜೆನೆಟಿಕ್ ಕೋಡ್ ಅಂದ್ರೆ ಟೂ ಲೆಟರ್ ಕೋಡ್ ಮಾಡೋಣ ಚೆಕ್ ಮಾಡೋಣ ಜೆನೆಟಿಕ್ ಕೋಡ್ ಇದೆ ಟೂ ಲೆಟರ್ ಕೋಡ್ ಈ ಜೆನೆಟಿಕ್ ಕೋಡ್ ಟೂ ಲೆಟರ್ ಕೋಡ್ ಅಂತ ನಾವು ಮಾಡ್ಬೇಕಂದ್ರೆ ಇಲ್ಲಿ ಬರ್ಕ್ ಮಾಡೋದು ಎ ಟಿ ಜಿ ಸಿ ಬರ್ಕೊಳ್ಳೋಣ ನಾನು ಈ ಬಿ ಬಂದು ಇವನ್ನೇ ಮಾಡ್ಕೊಂಡ್ಬಿಟ್ಟೆ ನಾವು ಮೆಸೇಜ್ ಬಿಂದ ಆರ್ ಎನ್ ಎ ಆ ಮೆಸೇಜ್ ಕೊಟ್ಟು ತಯಾರಾಗ್ತೀನಿ ಯು ಬರ್ಕೊಳ್ಳಿ ಈಗ ಜೆನೆಟಿಕ್ ಕೋಡ್ ಇದೆ ಟೂ ಲೆಟರ್ ಕೋಡ್ ಅಂದ್ರೆ ಎಷ್ಟು ಕೂಡ ಅನ್ಸುತ್ತೆ ಅದು ಎರಡ್ ಎಂಟ್ರೆ ಎರಡ್ ಜಿ ಅವಾಗ ಏನ್ ಮಾಡಿದ್ರೆ ನೀವು ಕಂಪ್ ಕೂಡ ಬರ್ತೀನಿ ಬಟ್ ಕಂಪೈನ್ ಎ ಒಂದು ಕೂಡ ಎಯು ಒಂದು ಕೂಡ ಎ ಜಿ ಒಂದು ಕೂಡ ಎ ಸಿ ಒಂದು ಕೂಡ ಯು ಎ ಯು ಎಯು ಅಂತ ಯು ಯು ಅಂತ ಯು ತಗೊಂಡು ಇದ್ ಮೇಲೆ ಯು 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 ಜಿ ಯು ಜಿ ನೆಕ್ಸ್ಟ್ ಯು ಸಿ ಯು ಸಿ 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 ಎ ಸಿ
CU, CG, CC. तो लिखे नाना को, लिखे नाना को, लिखे नाना को, लिखे नाना. एंटो नाना को क्या एंटो एंटो प्लस नाना को. अन्य अड़ प्लस नाना अपना अर्थ है सिक्सटी नाना. इनके कोड से तक 1 2 3 4 5 6 7 8 9 10 16 कोड आ सकता है. 16 कोड इज नॉट सफिशिएंट कोड फॉर द 20 अमीनो एसिड्स. 20 अमीनो एसिड्स कोड मना का अल्ला मींस जेनेटिक कोड इज नॉट अ टू लेटर कोड ऑन टू लेटर कोड ऑन अल्ला करेक्ट कोड फॉर ओनली 16 अमीनो एसिड्स. हां जेनेटिक कोड इज एक लेटर कोड ऑन रे जेनेटिक कोड इज थ्री लेटर कोड ऑन हवा गाड़ी ये मतलब ये 61 कोड़ा 64 कोड़ा सकता है. इट इज सफिशिएंट फॉर द 20 अमीनो एसिड्स कोड. ओके सफिशिएंट है. ओके जेनेटिक कोड फॉर एग्जांपल कोर्स के लिए यू अंत बोल रहे तो रिकॉल दे लेते यू सी अरे ए यू ए तो ए यू यू सी सी अरे जी मतलब ये देखो रहते हैं ए जी सी यू ಸಾಧ್ಯಾಸಿಬಲ್ ಅಲ್ಲಿ ಯು ವಿ ಕ್ಯಾನ್ ಸಿ ಯು ಸಿ ಜಿ ಎ ಲೈನ್ ಗೆ ಅಂತ ಮೂರು ಸೇರಿಸ್ತದೆ ಮೂರು 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 ಸೇರಿಸ್ತದೆ. ನೆಕ್ಸ್ಟ್ ಇಲ್ಲಿ ಮತ್ತೆ ಏನ್ ಮಾಡ್ಕೊಳ್ರಿ ಇಲ್ಲಿ ಹೊಡಿಕೊಂಡ್ರೆ ನೆಕ್ಸ್ಟ್ ಏನ್ ಸೇರಿಸಿ ಇಲ್ಲಿ ನಮಗೆ ಈ ಕಲರ್ ಮತ್ತೆ ಮೂರು ಸೇರಿಸ್ತದಲ್ಲ ಯು ಸಿ ಮಾಡಿ U U ಈ ಕಲರ್ ಬಂತು ಮಿದಿಲಿ ಎರಡಲ್ಲಿ C ಬಂತು U U U U U U V A G ಈ ಮೂರೇ U U G ನೆಕ್ಸ್ಟ್ U U ನಾಲ್ಕರ A U U A ಈ ನಾಲ್ಕರ U U U U C U U G U U A ನಾಲ್ಕ ಬಂತು ಹಾಗೆ ಇಲ್ಲಿ ನಾಲ್ಕ ಬಂತು ಸಫಿಶಿಯಂಟ್ ಇದೆ. ಹಂಗಾಗಿ ಜೆನೆಟಿಕ್ ಕೋಡ್ ಅನ್ನೋಂಥದ್ದು ಇದೆ ತ್ರೀ ಲೆಟರ್ ಕೂಡ ಅಂದರೆ ಟ್ರಿಪ್ಲೆಟ್ ಕೂಡ ಅಂತ. ಈಗ ಇಷ್ಟು ನಿಮಗೆ ಗೊತ್ತಿದ್ರೆ ಜೆನೆಟಿಕ್ ಕೋಡ್ ಅನ್ನೋದು ಎಷ್ಟು ಲೆಟರ್ ಕೂಡ ಅಂದ್ರೆ ತ್ರೀ ಲೆಟರ್ ಕೂಡ ಅಂದ್ರೆ ಎಷ್ಟು ಕೂಡ ಅನ್ಸ್ಗಳು ಪಾಸಿಬಲ್ ಅಂದ್ರೆ 64 ಕೂಡ ಅನ್ಸ್ ಪಾಸಿಬಲ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀನಿ ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ಸ್ ಆಫ್ ಎ ಜೆನೆಟಿಕ್ ಕೋಡ್ ಅನ್ನೋ ಲಕ್ಷಣಗಳು ಏನಂತ ನೆಕ್ಸ್ಟ್